ಎಲ್ಲರಿಗೂ ನಮಸ್ಕಾರ. ಉನ್ನತಿ ಹೀಲಿಂಗ್ ಫೌಂಡೇಶನ್ ಆಯೋಜಿಸಿರುವ ಶ್ರೀಮದ್ ಭಗವದ್ಗೀತಾ ಜಯಂತಿ ಮಹೋತ್ಸವಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ದೀಪ ಪ್ರಜ್ವಾಲನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸತ್ಕಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಈಗಂತೂ ಮಕ್ಕಳು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ಮಾತ್ರ ಇರುವಂತಹ ಕುಟುಂಬಗಳಲ್ಲಿ ಬೆಳೀತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಒಟ್ಟು ಕುಟುಂಬ ಇರ್ತಿತ್ತು. ಅಜ್ಜ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಅವ್ರ ಮಕ್ಕಳು ಎಲ್ಲರ ಜೊತೆ ಬೆರಿಬೇಕಾದ್ರೆ, ಎಲ್ಲರ ಜೊತೆ ಬೆಳಿಬೇಕಾದ್ರೆ ಯಾವ ಥರ ನಡ್ಕೋಬೇಕು, ಹೇಗೆ ಮಾತಾಡಬೇಕು, ಹೇಗೆ ಮಾತಾಡಬಾರ್ದು ಅನ್ನೋದೆಲ್ಲ ಹೇಳ್ಕೊಡ್ಬೇಕಾದ ಅಗತ್ಯ ಇರಲಿಲ್ಲ. ಅವರಾಗವರೇ ತಿಳ್ಕೊಂಡು, ಯಾಕೆಂದರೆ ಹಿರಿಯರು ಇರ್ತಾ ಇದ್ರು, ಒಬ್ಬರಲ್ಲ ಒಬ್ಬರು ಮಕ್ಕಳು ಮಾಡ್ತಾ ಇರೋ ತಪ್ಪನ್ನು ತಿದ್ದಿ ತಿಳಿತಾ ಇದ್ರು. ಹಾಗಾಗಿ ಅವ್ರಿಗೆ ಒಂದು ವಾತಾವರಣ ಇತ್ತು. ಈಗಿನ ಮಕ್ಕಳಿಗೆ ಏನಾಗ್ತಾ ಇದೆ, ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ, ಅಪ್ಪನೂ ಕೆಲ್ಸಕ್ಕೆ ಹೋಗ್ತಾರೆ. ಯಾರನ್ನು ನೋಡಿ ಅನುಕರಣೆ ಮಾಡಬೇಕು, ಯಾರ ಹತ್ರ ಸಲಹೆ ಕೇಳಬೇಕು ಅನ್ನೋದು ಗೊತ್ತಿಲ್ಲ. ಸಲಹೆ ಕೇಳಬೇಕು ಅನ್ನೋದು ಗೊತ್ತಿಲ್ಲ ಮಕ್ಕಳಿಗೆ. ಪೋಷಕರಿಗೆ ಸಮಯವೇ ಇರಲ್ಲ. ಪೋಷಕರು ಅಮ್ಮ ಅಪ್ಪ ಹೇಗೆ ಮಾತಾಡ್ತಾರೋ, ಒಬ್ರಿಗೊಬ್ರು ಹೇಗೆ ನಡ್ಕೊಳ್ತಾರೋ, ನಾನು ಹಾಗೆ ನಡ್ಕೋಬೇಕು, ನಾನು ನಮ್ಮ ಅಮ್ಮನ ಹತ್ರ ಹಾಗೆ ಮಾತಾಡಬೇಕು, ನಮ್ಮ ಅಪ್ಪ ಹೇಗೆ ಮಾತಾಡ್ತಾರೋ ಹಾಗೆ ಮಾತಾಡಬೇಕು, ನಮ್ಮ ಅಮ್ಮನ ಹತ್ರ ಅಪ್ಪ ಹೇಗೆ ಮಾತಾಡ್ತಾರೋ ಅಥವಾ ಅಮ್ಮ ಹೇಗೆ ಮಾತಾಡ್ತಾರೋ ಅಪ್ಪನ ಹತ್ರ ಹಾಗೆ ನಾನು ಮಾತಾಡಬೇಕು ಅನ್ನೋದು ಮಕ್ಕಳಿಗೆ ನೋಡ್ತಾ ಇರೋದು. ಯಾಕೆಂದರೆ ಅವ್ರು ನೋಡ್ತಾ ಇರೋದು ಅಷ್ಟೇ, ಇನ್ಯಾವುದು ಬೇರೆ ಸಿಗ್ತಾ ಇಲ್ಲ ಅವ್ರಿಗೆ. ಈ ರೀತಿ ಮಾಡಿದಾಗ ಏನಾಗುತ್ತೆ, ಅವರು ಜೋರು ಮಾಡೋದಾಗಿರ್ಬೋದು, ಯಾವ ಧೋರಣೆಯಲ್ಲಿ ಪೋಷಕರು ವರ್ತನೆ ಮನೆಯಲ್ಲಿರುತ್ತೋ ಅದೇನೇ ಅನುಕರಣೆ ಮಾಡ್ತಾರೆ. ಇದು ದೊಡ್ಡ ಸಮಸ್ಯೆ. ಯಾಕೆಂದರೆ ಮಕ್ಕಳಿಗೆ ಯಾವ ರೀತಿ ಹಿರಿಯರು ಮನೆಗೆ ಯಾರಾದರೂ ಬಂದರೆ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಹಿರಿಯರ ಜೊತೆ ಹೇಗೆ ನಡ್ಕೋಬೇಕು, ಅಪ್ಪನ ಹತ್ರ ಹೇಗೆ ಮಾತಾಡಬೇಕು, ಅಮ್ಮನ ಹತ್ರ ಹೇಗೆ ಮಾತಾಡಬೇಕು, ಇದೆಲ್ಲವನ್ನು ಕಲಿಸಬೇಕಾದ ಅನಿವಾರ್ಯತೆ ಇದೆ. ಇದಷ್ಟೇ ಅಲ್ಲ, ಹೇಗೆ ಗೌರವ ಕೊಡಬೇಕು, ಹೇಗೆ ಪ್ರೀತಿಯಿಂದ ಮಾತಾಡಿಸ್ಬೇಕು, ನಮ್ಮನ್ನು ನಾವು ಹೇಗೆ ಪ್ರೀತಿ ಮಾಡ್ಕೋಬೇಕು, ಅಪ್ಪ ಅಮ್ಮನ್ನು ಹೇಗೆ ಪ್ರೀತಿ ಮಾಡಬೇಕು, ಅವ್ರ ಹತ್ರ ವ್ಯವಹರಿಸುವ ರೀತಿ ಏನು, ಇದೆಲ್ಲವನ್ನು ಕಲಿಸಬೇಕು ಅಂತ ಬಟಿಂಗ್ ಸಾಧಕಾಸ್ ಅನ್ನೋ ಕಾರ್ಯಕ್ರಮನ ಆಚಾರ್ಯ ಡಾಕ್ಟರ್ ಸರಸ್ವತಿ ಹೆಗ್ಡೆ ಅವರು ಉನ್ನತಿ ಹೀಲಿಂಗ್ ಫೌಂಡೇಶನ್ ಮೂಲಕ ಪ್ರಾರಂಭಿಸಿದ್ದಾರೆ. ಇದು ಸುಮಾರು ಪೋಷಕರು ತುಂಬ ಚೆನ್ನಾಗಾಗ್ತಾ ಇದೆ, ನಮ್ಮ ಮಕ್ಕಳಲ್ಲಿ ಬದಲಾವಣೆ ಕಾಣ್ತಾ ಇದೆ, ಆ ಮಕ್ಕಳಲ್ಲಿ ಅಧ್ಯಯನದಲ್ಲೂ ಬದಲಾವಣೆ ಕಾಣ್ತಾ ಇದೆ, ಅವರ ನಡವಳಿಕೆಯಲ್ಲೂ ಬದಲಾವಣೆ ಕಾಣ್ತಾ ಇದೆ, ಅವರ ಆಧ್ಯಾತ್ಮಿಕ ವಿಚಾರದಲ್ಲಿ ಅವರು ಮಾಡ್ತಾ ಚಿಂತನೆ ಮಾಡೋ ರೀತಿಯಲ್ಲಿ ಎಲ್ಲದರಲ್ಲೂ ಬದಲಾವಣೆ ಕಾಣ್ತಾ ಇದೆ. ಅಂದರೆ ಇದೆಲ್ಲವನ್ನು ತರಬೇತಿ ನೀಡುವ ಅನಿವಾರ್ಯತೆ ಇವತ್ತಿನ ಕಾಲಕ್ಕೆ ಸೃಷ್ಟಿಯಾಗಿದೆ. ಇದನ್ನು ನಡೆಸಬೇಕು ಅಂತ ಒಮ್ಮೆ ನನ್ನ ಹತ್ರ ಹೇಳಿದರು. ನಾನು ಕೇವಲ ಭಗವದ್ಗೀತೆ ಅಷ್ಟೇ ಹೇಳ್ಕೊಡ್ಬೇಕು ಅಂತ ನಮ್ಮ ಮನೆ ಹತ್ರ ಇರೋ ಮಕ್ಕಳಿಗೆ ಮಾಡಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ ಮಾತು, ಅಷ್ಟಕ್ಕೆ ಸೀಮಿತ ಮಾಡಬೇಡಿ,
ಎಲ್ಲವನ್ನ ಸೇರಿಸ್ಕೊಂಡು ಸಮಗ್ರವಾಗಿ ಕೊಟ್ಟಾಗ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ, ಅದು ಪೋಷಕರಿಗೂ ಅನುಕೂಲ ಆಗುತ್ತೆ ಅಂತ. ಇಂತಹ ಯೋಜನೆಗಳನ್ನು ಹಮ್ಮಿಕೊಂಡಿರುವ ಆಚಾರ್ಯ ಡಾಕ್ಟರ್ ಸರಸ್ವತಿ ಹೆಗ್ಡೆಯವರಿಗೆ ಆದರದ ಸ್ವಾಗತ. ಮೇಡಮ್, ಇವತ್ತು ಮತ್ತಷ್ಟು ಅಮೃತ ಬಿಂದುಗಳನ್ನು ಗೀತೆಯಿಂದ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಆಧ್ಯಾತ್ಮಿಕ ದಾರಿಯಲ್ಲಿರುವವರಿಗೆ ಬರುವ ಸರಳವಾದ ಪ್ರಶ್ನೆ ಯಾವುದಂದ್ರೆ, ನಾನು ಮತ್ತೆ ಭಗವಂತನ ಮಧ್ಯದಲ್ಲಿ ವ್ಯತ್ಯಾಸ ಹೇಗೆ ಕಂಡುಕೊಳ್ಳೋದು, ಯಾವುದನ್ನು ಅವನಿಗೆ ಬಿಡಬೇಕು, ಯಾವುದನ್ನು ನಾನು ಮಾಡಬೇಕು, ಇದೊಂದು ಪ್ರಶ್ನೆ ಬರ್ತಾ ಇರುತ್ತೆ. ಎಲ್ಲವನ್ನ ಭಗವಂತನ ಬಿಟ್ಬಿಡೋದ, ಇಲ್ಲ ಯಾವ ನಾನೇ ಮಾಡೋದ, ಇದೆಲ್ಲ ಅದಕ್ಕೆ ಒಂದು ಸುಂದರವಾದ ಉತ್ತರ ಬರುತ್ತೆ. ಅದರಲ್ಲಿ ಹೇಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಇದಂ ಶರೀರಂ ಕೌಂತೇಯ ಕ್ಷೇತ್ರಂ ಇತ್ಯಭಿಧೀಯತೆ. ಕ್ಷೇತ್ರ ಅಂತ ಈ ಶರೀರವನ್ನ ಹೇಳ್ತಾರೆ. ಈ ಶರೀರ ಅಂತಂದ್ರೆ ಈ ಒಂದು ಎಲ್ಲ ಪ್ರಕ್ರಿಯೆಗಳು ನಡೆಯುವಂತಹ ಕ್ಷೇತ್ರ. ಇದು ನಮ್ಮ ಫೀಲ್ಡ್, ಇದು ಭೂಮಿ. ಈ ಭೂಮಿಯಲ್ಲಿ ನಾವೇನೇನು ಮಾಡ್ತೀವಲ್ಲ, ಈ ಕ್ಷೇತ್ರದಲ್ಲಿ ಏನೇನು ಮಾಡ್ತೀವಲ್ಲ, ಅದಕ್ಕೆ ಅವನಿಗೆ ಹೇಗೆ ಗೊತ್ತು, ಅವನು ಯಾರು? ಆ ಕ್ಷೇತ್ರಜ್ಞ ಇದೆ ತಂದಿದ, ಆ ಕ್ಷೇತ್ರವನ್ನು ನಿರ್ವಹಣೆ ಮಾಡುವವನು ಭಗವಂತ. ಕ್ಷೇತ್ರವನ್ನ ಯಾರದ್ದು? ಇದು ನಮ್ಮ ಈ ಶರೀರ. ಇದಕ್ಕೆ ಸಮಗ್ರವಾಗಿ ಬರುವಂತಹ ಇಂದ್ರಿಯಗಳು, ವಿಚಾರಗಳು, ದೃಷ್ಟಿಕೋನಗಳು ಇದೆಲ್ಲವೂ ಸೇರಿ ಕ್ಷೇತ್ರ. ಆ ಕ್ಷೇತ್ರವನ್ನು ನಿರ್ವಹಣೆ ಮಾಡುವ ಅಧಿಕಾರಿ ಯಜಮಾನ ಭಗವಂತ. ಈ ವಿಭಾಗ ಮಾಡಿಕೊಂಡಾಗ ತುಂಬ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹೇಗೆ ಸಮಾಧಾನ ಆಗುತ್ತೆ? ನಾನೇ ಎಲ್ಲ ಮಾಡಬೇಕು ಅಂದ್ಕೊಂಡಾಗ ನಮಗೆ ಭಾರ ಜಾಸ್ತಿ ಆಗುತ್ತೆ. ಇನ್ಯಾರು ಇಲ್ಲ, ಇನ್ಯಾರು ಇಲ್ಲ. ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ಒಮ್ಮೆ ಚಿಕಿತ್ಸೆಗೆ ಅಂತ ಒಬ್ಬ ಡಾಕ್ಟರ್ ಬಂದಿದ್ರು. ಆತನಿಗೆ ಎಷ್ಟು ಮೈಕೈ ನೋವು ಅಂತಂದ್ರೆ ಬೆನ್ನು ನೋವು, ಉಸಿರಾಟ ಕಟ್ಕೊಳ್ಳುತ್ತೆ, ಅನೇಕ ಸಮಸ್ಯೆಗಳು. ನಾನು ಚಿಕಿತ್ಸೆ ಮಾಡಬೇಕಾದ್ರೆ ಮೂಲ ಕಾರಣ ಏನು ಸಮಸ್ಯೆ, ಯಾವಾಗಿಂದ ಶುರುವಾಯಿತು? ಆಗ ಅವ್ರು ಹೇಳಿದ್ರು, ಮೇಡಮ್ ನಾನು 18 ವರ್ಷದಲ್ಲಿದ್ದ ನನ್ನ ತಂದೆನ ಕಳ್ಕೊಂಡೆ. ಅವತ್ತಿನಿಂದ ಇಡೀ ಸಂಸಾರದ ಜವಾಬ್ದಾರಿನೇ ನನ್ನ ಹೆಗಲ ಮೇಲಿದೆ. ತುಂಬ ಜನ ಈ ಪದಗಳನ್ನು ಉಪಯೋಗಿಸ್ತಾರೆ. ಯಾವುದೇ ವ್ಯಕ್ತಿ ಒಂದು ಸಂಸಾರದ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಇಟ್ಕೊಂಡಿದ್ದಾನೆ ಅಂತಂದ್ರೆ ಅವರಿಗೆ ಮೈಕೈ ನೋವು, ಬೆನ್ನು ನೋವು, ಕಾಲು ನೋವು ಸರಳವಾಗಿ ಸಹಜವಾಗಿ ಕಾಣಿಸ್ಕೊಳ್ಳುತ್ತೆ. ಒಂದು 1/2 ಗಂಟೆ ತಲೆ ಮೇಲೆ ಭಾರ ಇಟ್ಕೊಳ್ಳಿ, ಮೈಕೈ ನೋವು ಬರುತ್ತೋ ಇಲ್ಲೋ, ಭಾರ ಫೀಲ್ ಆಗುತ್ತೋ ಇಲ್ಲೋ, ಕುತ್ತಿಗೆ ನೋವು ಬರುತ್ತೆ, ಭುಜ ನೋವು ಬರುತ್ತೆ. ಯಾವ ವ್ಯಕ್ತಿ ಮಾನಸಿಕವಾಗಿ ತನ್ನ ಮೇಲೆ ಎಲ್ಲ ಭಾರ ಇದೆ ಅಂತ ಯೋಚನೆ ಮಾಡಿದಾಗ ಹಾಗಲು ರಾತ್ರಿ ನಿದ್ರೆ ಎಲ್ಲದರಲ್ಲೂ ಅದೇ. ಅದರಿಂದ ನನಗೇನಾದ್ರು ವ್ಯತ್ಯಾಸ ಆಗ್ಬಿಟ್ರೆ, ನನ್ನ ಹತ್ರ ಮಾಡೋಕ್ಕಾಗಿದ್ದರೆ ಉಸಿರು ಕಟ್ಕೊಳ್ಳುತ್ತೆ. ಮನಸ್ಸು ಹಾಗೂ ಶರೀರಕ್ಕಿರುವ ಭಾರತವ್ಯ ಹೀಗಿದೆ. ಅದಕ್ಕೆ ಚಿಕಿತ್ಸೆ ಮಾಡಬೇಕಾದಾಗ ಆ ಭಯವನ್ನು ಹೊರಗಡೆ ಬಿಟ್ಟು ಶರಣಾಗತಿಯಿಂದ ಈಗೆಲ್ಲವೂ ಸಿದ್ಧವಾಗಿದೆ, ಆತಂಕ ಪಡೋದು ಬೇಕಾಗಿಲ್ಲ, ಕೆಲಸ ಮಾಡ್ತಾ ಹೋಗಿ, ಭಯವನ್ನು ಮಾತ್ರ ಪಕ್ಕಕ್ಕಿಡಿ ಅಂತ ವಿಚಾರವನ್ನು ತಿಳಿಸಿ ಚಿಕಿತ್ಸೆಯನ್ನು ಮಾಡಿಕೊಟ್ಟಾಗ ಅವರಿಗೆ 8 ವರ್ಷಗಳಿಂದ ಇದ್ದಂತಹ ಸಂಕಷ್ಟಗಳು ಅಥವಾ ಶರೀರದಲ್ಲಿ ತನ್ನ ಕಾಯಿಲೆಗಳು ನಿವಾರಣೆ ಆಗುತ್ತೆ. ಇದನ್ನ ಯಾಕೆ ಹೇಳ್ತಿರೋದು ಅಂತಂದ್ರೆ, ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಎಲ್ಲದಕ್ಕೂ ನಾನೇ ಜವಾಬ್ದಾರಿ, ನಾನೇ ಮಾಡಬೇಕು, ನಾನೇ ಮಾಡಬೇಕು ಅನ್ನೋದಿರುತ್ತೋ, ಆಗ ಈ ಭ್ರಮೆಯ ಭಾರ ಶರೀರದಲ್ಲಿ ಕಾಯಿಲೆಯನ್ನು ಉಂಟು ಮಾಡುತ್ತೆ. ಈ ಡಾಕ್ಟರ್ ಉದಾಹರಣೆ ತಗೊಂಡಾಗ ಅವರಿಗೆ ಕೆಲಸವನ್ನ ನಿಲ್ಲಿಸಿ ಅಂತ ಹೇಳಲಿಲ್ಲ, ನಿಮ್ಮ ಉದ್ಯೋಗ ಮಾಡಿ, ಅದರಿಂದ ಬರೋ ಆದಾಯಗಳನ್ನು ಕುಟುಂಬಕ್ಕೆ ಉಪಯೋಗಿಸಿ, ಪರಿವರ್ತನೆಗಾಗಿ ಉಪಯೋಗಿಸಿ, ಎಲ್ಲದೂ ಮಾಡಬೇಕು. ಮಾಡುವಾಗ ಮನಸ್ಸಿನಲ್ಲಿನ ಭಾರವನ್ನು ಬಿಟ್ಟುಬಿಡಿ, ಭ್ರಮೆಯನ್ನು ಬಿಟ್ಟುಬಿಡಿ. ಈ ಕ್ಷೇತ್ರವನ್ನು ನಾನು ಉಪಯೋಗಿಸ್ತೀನಿ, ಕ್ಷೇತ್ರಜ್ಞನಾದ ಭಗವಂತನ ಮೇಲೆ ಭರವಸೆ, ಅವನು ನೋಡ್ಕೊಳ್ತಾನೆ ಯಜಮಾನ. ಆ ವ್ಯಕ್ತಿಯಲ್ಲಿ ನಮ್ಮ ತಂದೆ ಇದ್ದಾರೆ ಅಂತಂದ್ರೆ ಅಷ್ಟು ಕೆಲಸನ ಅವ್ರು ಅವಾಗಲೂ ಮಾಡ್ತಿದ್ರು. ತಂದೆ ಇದ್ದಾರೆ ಅಂತಂದ್ರೆ ಜವಾಬ್ದಾರಿಯ ಭ್ರಮೆ ಇರ್ತಿರ್ಲಿಲ್ಲ, ಭಾರ ಇರ್ತಿರ್ಲಿಲ್ಲ. ತಂದೆ ಇಲ್ಲ ಅನ್ನುವಂತಹ ವಿಚಾರ ಭ್ರಮೆಯನ್ನ ಜಾಸ್ತಿ ಮಾಡುತ್ತೆ. ಈ ಭಗವಂತನೆನ್ನುವ ಒಬ್ಬ ತಂದೆ ಇದ್ದಾನೆ ಎನ್ನುವ ಭಾವನೆ ನಮಗೆ ಬಂದಾಗ ಭ್ರಮೆಯ ಬದುಕು ಹೊರಟೋಗುತ್ತೆ. ಮಕ್ಕಳು ಓದ್ಬೇಕಾದ,
ನಾನು ನನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತೇನೆ. ಇದಕ್ಕೆ ತನ್ನದೇ ಆದಂತಹ ಒಂದು ಕ್ರಮ ಇದೆ. ಓದಿದ್ದನ್ನು ಗ್ರಹಿಸಿ ಅರ್ಥ ಮಾಡಿಕೊಂಡು ತಾನು ಸ್ಟೋರ್ ಮಾಡಬೇಕಾದ ರೀತಿಯಲ್ಲಿ ಅದು ಮಾಡಿಕೊಳ್ಳುತ್ತೆ. ಯಾವಾಗ ಅದನ್ನು ಬರವಣಿಗೆಯ ರೂಪದಲ್ಲೂ ಅಭಿವ್ಯಕ್ತಿಯ ರೂಪದಲ್ಲೂ ಬೇಕಾದಾಗ ಅದು ತಾನಾಗೆ ಹೊರಬರುತ್ತೆ. ಈ ಮೆಕ್ಯಾನಿಸಮ್ ನನ್ನ ಕೈಯಲ್ಲಿಲ್ಲ, ಆದರೆ ಅದಕ್ಕೆ ಅರ್ಥ ಮಾಡಿಕೊಂಡು ಕೆಲಸ ಮಾಡುವ ಬುದ್ಧಿ ನನಗೆ ಇಷ್ಟೇ. ನಾನು ಮಾಡಬೇಕಾಗಿದ್ದನ್ನು ಮಾಡ್ತೀನಿ, ಅದಾಗಬೇಕಾಗಿದ್ದಾಗತ್ತೆ ಅನ್ನೋದು ನನ್ನದು. ಕ್ಷೇತ್ರ ನನ್ನದು, ಯಜಮಾನ ಭಗವಂತ ಅಥವಾ ಅಮೂಲ ಶಕ್ತಿ, ದೈವಿ ಶಕ್ತಿ. ಇದನ್ನು ತಿಳ್ಕೊಂಡಾಗ ಅವನು ಭಗವಂತನ ಅನುಭವವನ್ನು ಹೊಂದುತ್ತಾನೆ, ಭಗವಂತನ ಸಾಂಗತ್ಯದ ಅನುಭವ ಆಗುತ್ತೆ. ತಾನು ಏಕಾಂಗಿ ಎನ್ನುವ ಭ್ರಮೆ ಎಂದೂ ಬರುವುದಿಲ್ಲ. ಲೋನ್ಲಿನೆಸ್ಸಿಂದ ಬರುವಂತಹ ಕಾಯಿಲೆಗಳು ದೂರ ಆಗುತ್ತೆ. ಎಷ್ಟೋ ಜನ ಲೋನ್ಲಿನೆಸ್ಸಿಂದ ಕಾಯಿಲೆಗಳನ್ನು ತಂದುಕೊಳ್ತಾರೆ, ಜೀವನ ಅಂತ್ಯ ಮಾಡ್ಕೊಳ್ತಾರೆ, ಏನೇನೋ ದುರ್ಘಟನೆಗಳನ್ನು ಒಳಗಾಗ್ತಾರೆ, ದುಶ್ಚಟಕ್ಕೊಳಗಾಗ್ತಾರೆ. ಯಾವಾಗ ನಿಮ್ಮ ಹೃದಯದಲ್ಲಿ ನಾನು ಏಕಾಂಗಿ ಅಲ್ಲ ಅಂತ ತಿಳುವಳಿಕೆ ಬರುತ್ತೋ, ಕ್ಷೇತ್ರಜ್ಞನಾದಂತಹ ಒಬ್ಬ ಭಗವಂತ ಇದ್ದಾನೆ ಅಂತ ಅರಿವು ಬರುತ್ತೋ, ಬದುಕಿನಲ್ಲಿ ಸಾರ್ಥಕ ಬರುತ್ತೆ, ಸಾರ್ಥಕತೆ ಬರುತ್ತೆ, ಸಂತೃಪ್ತಿ ಬರುತ್ತೆ, ಹೊಸ ಉಲ್ಲಾಸ, ಆನಂದದ ನಿರಂತರವಾದ ಚಿಲುಮೆ ಹೊಮ್ಮಂತೆ. ಯಾಕೆಂದರೆ ಇಲ್ಲಾಗಲಿ, ಇಹದಲ್ಲಾಗಲಿ, ಬರದಲ್ಲಾಗಲಿ, ನಾನು ಎಂದಿಗೂ ಏಕಾಂಗಿ ಅಲ್ಲ ಅನ್ನುವಂಥ ಆನಂದ ಅದ್ಭುತವಾಗುತ್ತೆ. ಕೃಷ್ಣಂ ವಂದೇ ಜಗದ್ಗುರುಂ ಭಗವತ್ಪ್ರಿಯೋ.
ಸ್ಟೇಟ್ಸ್ ಅಂದರೆ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡರೆ ಅದನ್ನು ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಬಹುದು ಎಂಬ ನಂಬಿಕೆಯನ್ನು ಇಟ್ಟುಕೊಂಡಿದ್ದೇನೆ. ನಾನು ಭಗವದ್ಗೀತೆ ಓದುವಾಗ ನನಗೆ ಸಂತೋಷವಾಗುತ್ತದೆ. ಅದಕ್ಕಾಗಿ ಎಲ್ಲರೂ ಭಗವದ್ಗೀತೆಯನ್ನು ಓದಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ಎಲ್ಲರನ್ನ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶ್ರೀ ಅಂತ. ನಾನು ಭಗವದ್ಗೀತೆಯನ್ನು ಓದುತ್ತಿದ್ದೇನೆ. ನಾನು ಭಗವದ್ಗೀತೆ ಶುರು ಮಾಡಿದ್ದರಿಂದ ನನ್ನ ಓದಿನ ಅರಿವು ಹೆಚ್ಚಾಗಿದೆ ಹಾಗೂ ನನ್ನ ಜ್ಞಾನದ ತಿಳುವಳಿಕೆ ಹೆಚ್ಚಾಗಿದೆ. ಹಾಗೂ ನಾನು ಭಗವದ್ಗೀತೆಯನ್ನು ಓದಿದಾಗ ಸಂಸ್ಕೃತವು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಶ್ರೀಮತಿ ನಾಗರತ್ನಮ್ಮ ಎಂ ರಂಗಸ್ವಾಮಿಯವರು ಕೇವಲ ವಿವೇಕ ದೀಪಿನಿ, ಏಕಶ್ಲೋಕಿ, ದಶಶ್ಲೋಕಿ, ಲಲಿತಾ ಸಹಸ್ರನಾಮ, ಸೌಂದರ್ಯ ಲಹರಿ ಇದನ್ನು ಹೇಳ್ಕೊಡೋದಕ್ಕೆ ಅಷ್ಟೇ ಸೀಮಿತ ಮಾಡಲಿಲ್ಲ. ಅವರು ಪ್ರತಿಯೊಬ್ಬರನ್ನು ಈ ರಾಮಜನ್ಮ ಭೂಮಿ, ರಾಮ ಮಂದಿರದ ನಿರ್ಮಾಣದ ಸಮಯದಲ್ಲಿ ಎಲ್ಲರೂ ನಮ್ಮ ಕರ್ತವ್ಯ, ನಾವೆಲ್ಲ ಕೊಡಬೇಕು ಅಂತ ಹೇಳಿ ತಾವು ಹೆಚ್ಚಿನ ಧನವನ್ನು ಸಂಗ್ರಹ ಮಾಡಿ ಅದನ್ನು ರಾಮ ಮಂದಿರದ ನಿರ್ಮಾಣಕ್ಕೆ ತಲುಪಿಸಿದರು. ಅಂದರೆ ನಾವು ಕೊಡಬೇಕಾಗಿರೋದು ಅದು ನಮ್ಮ ಜವಾಬ್ದಾರಿ, ನಾವು ಮಾಡಬೇಕಾಗಿರೋ ಕೆಲಸ ನಾವೇ ಮಾಡಬೇಕು. ದಾನವನ್ನು ಕೊಡೋದು ತುಂಬ ಮುಖ್ಯ ಅನ್ನೋದನ್ನು ಈ ಮೂಲಕ ತೋರಿಸಿದ್ದಾರೆ. ಇಂಥವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಇಂದಿನ ಗೀತೆಯ ಮಹತ್ವದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಆತ್ಮೀಯರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಪ್ರತಿ ದಿವಸವೂ ನೀವೆಲ್ಲರೂ ಸೇರಿ ಒಂದೊಂದು ಅಧ್ಯಾಯವನ್ನು ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸ್ತಾ ಇದ್ದೀರಾ. ಹಾಗಾಗಿ ನನಗೆ ನನ್ನ ವೈಯಕ್ತಿಕ ನಿಮ್ಮೆಲ್ಲರಿಗೂ ಒಂದು ತುಂಬೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈಗ ನಾವು 13ನೇ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅದಕ್ಕಿಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಗೀತಾಶಾಸ್ತ್ರ ಪ್ರಯೋಜನ ಅಂದ್ರೆ ಗೀತೆ ಓದೋದು ಏನ್ ಪ್ರಯೋಜನ ಅನ್ನೋದು ಸ್ವಲ್ಪ ಮಟ್ಟಿಗೆ ಮಕ್ಕಳಿಗೆ ನಾವು ಹೇಳೋಣ. ಸಣ್ಣ ವಯಸ್ಸಿಂದ ನಾವು ಹೇಳ್ಬೇಕು, ನಾನು ಯಾರು, ನಮ್ಗೆ ಏನ್ ಬೇಕು, ಅದು ಹೇಗ್ ಸಿಗತ್ತೆ, ಅದು ಯಾತಕ್ ಬೇಕು, ಹಾಗೆ ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಬರ್ಬೇಕು. ನಾನು ಯಾರು, ನಮ್ಗೆ ಏನ್ ಬೇಕು, ಅದು ಹೇಗ್ ಸಿಗತ್ತೆ, ಅದಕ್ಕೆ ಯಾವ್ದು ಉಪಾಯಗಳು, ಯಾವ್ದು ಅದಕ್ಕೆ ಹೆಂಗ್ ತಗೊಳೋದಲ್ಲ, ಯಾವ್ದು ಯಾವ್ದು ರೂಪದಲ್ಲಿ ನಾವು ತಗೊಳ್ಬಹುದು ಅಥವಾ ಯಾವ ಆಯಾಮಗಳನ್ನ ತಗೊಳ್ಬಹುದು ಅನ್ನೋದೆಲ್ಲ ನಾವು ನಮ್ಗೆ ನಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸಿಂದಲೇ ತಿಳಿಸ್ಕೊಡ್ಬೇಕು. ಅನ್ನ ಸರಿಯಾಗಿ ನೋಡೋದಾದ್ರೆ ಕಾಲೇಜ್ ಬರೋಷ್ಟೊತ್ತಿಗೆನೇನೆ ಅವ್ರೆಲ್ಲರೂ ಆದಷ್ಟು ಸ್ವಲ್ಪ ಮಟ್ಟಿಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ಬೇಕು. ಏನು ನಾನು ಹೇಗೆ, ನಂದೇನು, ನನ್ನ ಶಕ್ತಿ ಏನು, ಒಳಗಿರೋ ಶಕ್ತಿಯ ಪರಿಚಯ ಏನು, ಈ ದೇಹದ ಪರಿಚಯ ಏನು ಅನ್ನೋದೆಲ್ಲ ನಾವು ಮಕ್ಕಳಿಗೆ ನಾವು ಹೇಳಿಬಿಟ್ಟಾಗ ಅವ್ರ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವುದೇ ರೀತಿಯಲ್ಲಿ ಗೊಂದಲಗಳಿಗೆ ಅವಕಾಶ ಇರಲ್ಲ, ಪೂರ್ತಿಯಾದ ಒಂದು ಸಮರ್ಪಕವಾದ ಒಂದು ತಿಳುವಳಿಕೆ ಬಂದ್ಬಿಟ್ಟಿರುತ್ತೆ. ಅವಾಗ ಅಲ್ಲಿ ಎಡವೋದು ಸಹಿತನೂ ಅಲ್ಲಿ ಅವಕಾಶ ಇರಲ್ಲ. ಇನ್ನು ಯಾಕೆಂದ್ರೆ ಈಗೇನಾಗಿದೆ ಅಂದ್ರೆ ಮಕ್ಕಳಿಗೆ ಸಾಕಷ್ಟು ಆಕರ್ಷಣೆಗಳು ಇರೋದ್ರಿಂದ ನಾವು ಇದನ್ನೆಲ್ಲ ಒತ್ತಾಯ ಪೂರ್ವಕವಾಗಿ ನಮ್ಮ ಮಕ್ಕಳಿಗೆ ಮಾಡಲೇಬೇಕು. ಹೀಗಿದ್ರೆ ಎಲ್ಲ ಇದನ್ನೆಲ್ಲ ಮಾಡ್ತಾನೆ ಇದೀವಿ, ನಾವುಗಳು ಸಹಿತನೂ ನಮ್ಮೆಲ್ಲರ ಜವಾಬ್ದಾರಿನೂ ಅದು. ಒಂದು ಸಂಸ್ಥೆನೆ ನಡೆಸ್ತೇ ಅಂತ ಮಾಡಕ್ ಆಗೋದಿಲ್ಲ, ನಮ್ಮೆಲ್ಲರ ಜವಾಬ್ದಾರಿ ಅಂತ ತಿಳ್ಕೊಂಡು ನಾವೆಲ್ಲರೂ ಇದನ್ನೆಲ್ಲ ಮಾಡೋಣ. ಯಾಕಂದ್ರೆ ಪ್ರತಿಯೊಂದು ಸ್ಕೂಲ್ಗಳಲ್ಲೂ ಅವಕಾಶಗಳು ಕೊಡ್ತಾರೆ ನಮ್ಗೆ, ಏನು ತೊಂದರೆಗಳಿಲ್ಲ. ಅಲ್ಲೋಗಿ ನಾವು ಮಾತಾಡಿದ್ರೆ ಭಗವದ್ಗೀತೆ ಆಗ್ಲಿ ಯಾವ್ದು ಒಳ್ಳೊಳ್ಳೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ನಾವು ಸಾಕಷ್ಟು ಪ್ರಯತ್ನ ಮಾಡ್ರೆ ಹಾಗೆ ಆಗುತ್ತೆ. ನಮ್ಗೆ ನಾವು ಎಲ್ಲೆಲ್ಲಿ ಹೋಗಿದೀವಿ ಎಲ್ಲಾ ಕಡೆ ಏನು ತೊಂದರೆ ಆಗಿಲ್ಲ. ನಮ್ಮ ಗ್ರೂಪ್ ಅಲ್ಲಿ ಇರೋರೆಲ್ಲ ಸ್ವಲ್ಪ ಸಾಕಷ್ಟು ಇದಕ್ಕೆ ಸ್ವಲ್ಪ ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ವಯಸ್ಸಾದ್ಮೇಲೆ ಏನ್ ತಿಳ್ಕೊಂಡ್ರೆ ಏನು ಅಲ್ಲಿ ಪ್ರಯೋಜನ ಅಂತ ಹೇಳಿದ್ರೆ ಅಲ್ಲೇನು ಅಷ್ಟು ಅದು ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ಉತ್ತಮ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಿರೋದಿಲ್ಲ ಅಲ್ಲಿ ಕುಸಿತ ಆಗಿರುತ್ತೆ.
ಸನ್ವಯಸಿಂದ ಆಗ್ಬಿಟ್ಟಾಗ ಅಲ್ಲಿ ಪೂರ್ಣತ್ವ ಅನ್ನೋದು ತಗೊಂಡಿರುತ್ತೆ. ಹಾಗ ಅಲ್ಲಿ ಅಯ್ಯೋ ನಾನು ತಿಳ್ಕೊಳ್ಳಿಲ್ವಲ್ಲ ಅಂತ ಪರಿತಾಪ ಮಾಡೋದಿರಲ್ಲ ಸನ್ವಯಸಲ್ಲೇ ನಾವು ತಿಳ್ಕೊಂಡ್ಬಿಟ್ಟಾಗ. ಯಾಕೆ ಪಿ ಯು ಸಿ ಕಾಲೇಜ್ ಬರೋಷ್ಟ್ರಲ್ಲೇನೆ ಆ ಮಕ್ಳಿಗೆ ಆದಷ್ಟು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ತಿಳಿಸ್ಬಿಡ್ಬೇಕು. ನಮ್ಮ ಜೀವನ ಅಂದ್ರೆ ಹೇಗೆ ಎಲ್ಲ ಗೀತೆನೆ ನಮ್ಗೆ ಸಾಕು. ಅದನ್ನು ಉದಾಹರಣೆ ಪ್ರಶ್ನೋತ್ತರ ಮಾಲಿಗೆ ಹಿಂಗೆ ಈ ರೀತಿ ಬೇಕಾದಷ್ಟಿದೆ. ಇದರಲ್ಲಿ ಎಲ್ಲವೂ ಅದ್ರಲ್ಲಿ ಅಡಗಿದೆ. ಅದು ಪೂರ್ವಕವಾಗಿ ಎಲ್ಲ ಉಪನಿಷತ್ತಾಗಲಿ ಎಲ್ಲ ತಗೊಂಡಾಗ ಇಲ್ಲ ಅದ್ಭುತವಾಗಿ ಚೆನ್ನಾಗಿ ಕೆಲಸ ಮಾಡುತ್ತೆ. ವಯಸ್ಸಾದ್ಮೇಲೆ ತಗೊಂಡ್ರೆ ನಮ್ಗೆ ಏನಿದೆ ಅಂತಂದ್ರೆ ಸಂತೋಷ ಸಿಗ್ಬೋದು ಅಥವಾ ಆನಂದ ಸಿಗ್ಬೋದು ಅಷ್ಟೇ ಹೊರತು ಅದು ಹೆಚ್ಚು ಫಲಾನ ಕೊಡಕ್ಕೆ ಸಾಧ್ಯ ಆಗುದೇ. ಪ್ರಯೋಜನವೂ ಸ್ವಲ್ಪ ಕಡಿಮೆನೆ, ಸಣ್ಣ ಇತ್ತು ಬಹಳ ಪ್ರಯೋಜನ ಜಾಸ್ತಿ ಇರುತ್ತೆ. ಹಾಗೆ ಇದನ್ನೆಲ್ಲ ನಾವು ಮಾಡೋಣ ಅಂತ ಹೇಳ್ತಾ ಅದಕ್ಕೇನೆ ನೋಡಿ ಲೋಕಹಿತಂ ಆತ್ಮಹಿತಂ ಅಂತ ಹೇಳಿ. ಅದಕ್ಕೆ ಮಕ್ಕಳಲ್ಲಿ ಆದಷ್ಟು ಜನಸೇವೆ, ಜನಾರ್ದನ ಸೇವೆ ಅನ್ನೋ ಸೇವೆ ಬಗ್ಗೆ ಮಕ್ಕಳಿಗೆ ನಾವು ತಿಳಿಸ್ಬೇಕು. ಯಾತಕ್ಕೆ ಮಾಡ್ಬೇಕು ಸೇವೆಗೆ, ಮಾಡ್ತಾ ಮಾಡ್ತಾ ಏನಾಗುತ್ತೆ, ಲೋಕ ಸೇವೆ ಮಾಡ್ತಾ ಮಾಡ್ತಾ ನಮ್ಮ ಆತ್ಮದ ಒಂದು ಹಿತ ಗೊತ್ತಾಗ್ಬಿಡುತ್ತೆ ಅಲ್ಲಿ. ಅದಕ್ಕೇನೆ ಎಲ್ಲ ಮಾಡ್ತಾ ಬರ್ಬೇಕು. ಏನಾಯಿದ್ರು ಸಹಿತ ಮತ್ತೊಬ್ರು ಕೊಟ್ಟು ತಿನ್ನೋದಾಗ್ಲಿ ಅಥವಾ ಅವ್ರ ಬಗ್ಗೆ ಕಾಳಜಿ ಇರೋದಾಗ್ಲಿ ಅದೆಲ್ಲ ನಮ್ಮ ಮಕ್ಕಳಲ್ಲಿ ಬೆಳೆಸ್ತಾ ಬೇಕು. ಅದೆಲ್ಲ ನಮ್ಮ ಗೀತೆಯಲ್ಲೂ ಇರೋದ್ರಿಂದ ಇದನ್ನ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ನಮ್ಮ ರಾಮಕೃಷ್ಣ ಧ್ಯೇಯ ವಾಕ್ಯನೇನು ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯಚ ಅನ್ನೋದೇ ಅಲ್ಲಿ ಧ್ಯೇಯ ವಾಕ್ಯ. ಇದನ್ನೆಲ್ಲ ಮನ್ಸಿಗೆ ತಗೊಳ್ಳೋಣ ಅಂತ ಹೇಳ್ತಾ ಈಗ ನಾವು ಕ್ಷೇತ್ರಜ್ಞ ವಿಭಾಗ ಯೋಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನೇನು ಇದರಲ್ಲಿ ಅಡಗಿದೆ ಅಂತ ತೋಳಕ್ಕಿಂತ ಮುಂಚಿತವಾಗಿ ಒಂದು ಕಠೋಪನಿಷತ್ತಲ್ಲಿ ಒಂದು ಬರುತ್ತೆ ನಮ್ಮ ಆತ್ಮ. ಇಲ್ಲಿ ಕ್ಷೇತ್ರ ಅಂದ್ರೆ ದೇಹ ಅಥವಾ ಶರೀರ ಅಂತ ತಗೊಳ್ಳೋ ಅಥವಾ ಜಗತ್ತು ಅಂತ ತಗೋಬಹುದು. ಕ್ಷೇತ್ರಗಳನ್ನ ಒಳಗಿರುವಂತ ಒಂದು ಜೀವಾತ್ಮ ಅಂತ ತಗೋಬಹುದು. ಅದಕ್ಕೇನೆ ಅದಕ್ಕೆ ಪೂರಕವಾಗಿ ಏನೇನು ಮೂರನೇ ವಲ್ಲಿನಲ್ಲಿ ಸಾಕಷ್ಟು ಜನ ನೀವೆಲ್ಲ ನೋಡಿದ್ರೆ ಮಕ್ಕಳು ಇದನ್ನ ಹೇಳ್ಬೋದು. ತುಂಬಾ ಚೆನ್ನಾಗಿರೋದೇನೆ ಇದು. ಮೂರನೇ ಮಂತ್ರ ಇದೆ, ಮೂರನೇ ವಲ್ಲಿನಲ್ಲಿ ಮೂರನೇ ಮಂತ್ರ ಇದೆ. ಆತ್ಮಾನಂ ರಥಿತಂ ವಿದ್ಧಿ ಶರೀರಂ ರಥಮೇವಚ ಬುದ್ಧಿಂತು ಸಾರಥಿಂ ವಿದ್ಧಿ ಮನ ಪ್ರಗ್ರಹ ಮೇವಚ ಅನ್ನೋದು ಇಲ್ಲಿದೆ. ಇಲ್ಲಿ ಏನು ಆತ್ಮ ಅಂತಂದ್ರೆ ಏನು? ಆತ್ಮ ಅಂತಂದ್ರೆ ನಮ್ಮ ಜೀವಾತ್ಮ. ಅದು ರಥಿ, ರಥಿ ಅಂತಂದ್ರೆ ಏನು ಅಂತಂದ್ರೆ ಈ ಒಳಗಿರೋ ಜೀವಾತ್ಮ ಕರ್ಮಫಲಗಳನ್ನು ಅನುಭವಿಸ್ತಾ ಇರುವಂತ ಒಂದು ಸಂಸಾರಿ ಅದು. ಆ ರಥದ ಒಡೆಯವನು ಯಾರು? ಜೀವಾತ್ಮ. ಹಾಗಾದ್ರೆ ರಥ ಯಾವುದು? ಈ ಶರೀರವೇ ರಥ. ಅದಕ್ಕೆ ನೋಡಿ ಆತ್ಮಾನಂ ರಥಿತಂ ವಿದ್ಧಿ ಶರೀರಂ ರಥಮೇವತು ಅಂತ ಹೇಳಿದೆ. ಹಾಗ ಅದ ಬುದ್ಧಿ ಯಾವುದು? ಅದು ಸಾರಥಿ. ನೋಡಿ ಎಷ್ಟು ಚೆನ್ನಾಗಿದೆ ಇದಲ್ಲಿ. ಆಮೇಲೆ ಅದಕ್ಕೆ ಮನ ಪ್ರಗ್ರಹ ಮೇವಚ, ಆ ಬುದ್ಧಿ ಅನ್ನೋದು ಯಾವ ಯಾವ ಎಲ್ಲಿ ಕೆಲಸ ಮಾಡುತ್ತೆ? ಮನಸ್ಸಿಂದ ಕೆಲಸ ಮಾಡುತ್ತೆ. ಹಾಗೆ ಮನಸ್ಸು ಅನ್ನೋದನ್ನ ಆ ಕಡಿವಾಣ, ಮನಸ್ಸು ಅನ್ನೋದೇ ಆ ಬುದ್ಧಿ ಸರಿಯಾಗಿತ್ತು ಅಂದ್ರೆ ಮನಸ್ಸು ಸರಿಯಾಗಲಿ ಅದಕ್ಕೆ ಕಡಿವಾಣ ಅದು ಅನ್ನೋದನ್ನ ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತೀವಿ. ಇದನ್ನೆಲ್ಲ ಮಕ್ಕಳಿಗೆ ನಾವೆಲ್ಲ ಹೇಳ್ತಾ ಬಂದಾಗ ಇದ್ರ ಬಗ್ಗೆನೂ ಸ್ವಲ್ಪ ಗೊತ್ತಾಗತ್ತೆ ಅಂತ ಹೇಳ್ತಾ ಇವಾಗ ನೋಡ್ತಾ ಬರೋಣ. ಇವಾಗ ಕ್ಷೇತ್ರಜ್ಞ ಮೊದಲನೇ ಶ್ಲೋಕ ಏನ್ ಹೇಳ್ತಾನೆ ಅಂತ ನೋಡ್ಕೊಂಡು ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ಸರಿ, ಕ್ಷೇತ್ರ ಅಂತಂದ್ರೆ ಈ ಶರೀರ ಅಂತ ತಗೊಳ್ಳಿ ಅಥವಾ ಜಗತ್ತು ಅಂತ ತಗೊಳ್ಳಿ. ಆ ಈ ಜಗತ್ತು ಅನ್ನೋದು ಜಡ. ಆ ಕ್ಷೇತ್ರಜ್ಞನಿಂದಲೇನೆ ಇದೆಲ್ಲ ಕೆಲಸ ಆಗ್ತಾ ಇರೋದು. ಈ ಕ್ಷೇತ್ರಜ್ಞ ಒಳಗಿರೋನ್ ಹೊಟ್ಟೋಗ್ಬಿಟ್ಟ ಅಂತ ಹೇಳಿದ್ರೆ ಈ ಜಡ ಶರೀರ ಅಂತ ಜಡವಾಗುತ್ತೆ, ಏನು ಕೆಲಸವನ್ನ ಅದು ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾನೆ, ಇದಂ ಶರೀರಂ ಕೌಂತೇಯ ಕ್ಷೇತ್ರ ಮಿತ್ಯ ವಿಧೀಯತೆ ಏತದ್ಯೋ ವೇತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿಧ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಈ ಶರೀರ ಅನ್ನೋದು ಕ್ಷೇತ್ರ, ಒಳಗಿರೋನು ಕ್ಷೇತ್ರಜ್ಞ ಅಂದ್ರೆ ಆತ್ಮ, ಆತ್ಮ ವಸ್ತು ಅಂದ್ರೆ ಏನು? ಜೀವಾತ್ಮ ಅಂತ ತಗೊಳ್ಳು. ಮಾಯಾ ಸಹಿತವಾಗಿರೋನು ಜೀವಾತ್ಮ ಅಂತ ತಗೊಂಡ್ಬಿಡ್ಬೇಕು. ಆಮೇಲೆ ಪರಮಾತ್ಮ ಅಂತ ಒಂದಿದೆ, ಅದನ್ನ ನೋಡೋಣ ಏನು ಅಂತ. ಆಮೇಲೆ ಇವಾಗ ಇಲ್ಲಿ ಇದ್ರಿಷ್ಟು ತಗೊಳ್ಳೋಣ, ಆ ಮುಂದೆ ಮುಂದೆ ಏನೇನ್ ಬರುತ್ತೆ ಅಂತ ನೋಡೋಣ. ಈ ಕ್ಷೇತ್ರ ಕ್ಷೇತ್ರಜ್ಞ, ಕ್ಷೇತ್ರ ಅಂದ್ರೆ ಶರೀರ, ಕ್ಷೇತ್ರನ ಒಳಗಿರುವಂತ ಜೀವಾತ್ಮ ಅದನ್ನ ತಗೊಂಡ್ಬಿಡೋಣ. ಆಮೇಲೆ ಈ ಈ ಎರಡೂನು ಕ್ಷೇತ್ರ ಆಗ್ಲಿ ಕ್ಷೇತ್ರಜ್ಞ ಆಗ್ಲಿ ಎರಡೂನು ಪರಮಾತ್ಮನ್ಗೆ ಏಕತೆಯನ್ನ ಪ್ರತಿಪಾದನೆ ಮಾಡುತ್ತೆ. ಯಾಕೆ ಇದಿಲ್ದೆ ಅದಿಲ್ದೆ ಅದಿಲ್ದೆ ಇದಿಲ್ಲ. ಈಗ ಪರಮಾತ್ಮ ಮಾಯಾ ಸಹಿತನಾದಾಗ ಜೀವಾತ್ಮ ಅಂತ ಅನ್ನಿಸ್ಕೊಳ್ತಾನೆ, ಮಾಯಾ ರಹಿತನಾದಾಗ ಅವನು ಪರಮಾತ್ಮ ಅಂತ ಅನ್ನಿಸ್ಕೊಳ್ತಾನೆ. ಅಲ್ಲಿ ನಿರ್ಗುಣ, ಕೇವಲ ನಿರ್ಗುಣ ಶುದ್ಧ ಚೈತನ್ಯ ವಸ್ತು ಅನ್ನೋದು ಅಲ್ಲೆಲ್ಲ ನೋಡ್ತಗೊಂಡ್ವಿ. ಇಲ್ಲಿ ಮಾಯಾ ಸಹಿತವಾಗಿದೆ, ಎಲ್ಲವೂ ಮಾಯಾ ಸಹಿತವಾಗಿರುತ್ತೆ ಅನ್ನೋದನ್ನ ಇಲ್ಲಿ ನಾವು ತಗೊಂಡ್ವಿ. ವಿಕಾರ ಸಹಿತವಾದ ಪ್ರಕೃತಿ ಮತ್ತು ಪುರುಷ ತತ್ವದಿಂದ ತಿಳಿಯೋದೇನೆ ಜ್ಞಾನವಾಗಿದೆ. ಇದನ್ನು ಎರಡೂ ತಿಳ್ಕೊಳ್ಳೋದು, ಮಾಯೆಯಿಂದ ಮಾಯೆ ಏನು ಅಂತ ತಿಳ್ಕೊಳ್ಳೋದು, ಮಾಯಾ ಸಹಿತವಾಗಿದ್ದೇನು ಮಾಯಾ ರಹಿತವಾಗಿದ್ದೇನು, ಆಮೇಲೆ ಜಡ ಏನು ಅನ್ನೋದು ತಿಳ್ಕೊಳ್ಳೋದು, ಜಗತ್ತು ಜೀವ ಪರಮಾತ್ಮ ಇದು ಮೂರನ್ನು ತಿಳ್ಕೊಳ್ಳೋದೇನೆ ನಮ್ದು ಜ್ಞಾನ ಅಂತ ಆಗಿದೆ ಅಂತ ನನ್ನ ಮತ ಅಂತ ಅವನಲ್ಲಿ ಹೇಳ್ತಾನೆ. ಆಮೇಲೆ ಅದನ್ನೆಲ್ಲ ತಗೊಂಡ್ಬಿಟ್ಟು ಆಮೇಲೆ ಇನ್ನೊಂದು ಏನ್ ಹೇಳಿದಾನೆ, ಸಾಧನೆಗೆ ಒಂದು 9 ಸಾಧನೆಗಳು ಹೇಳಿದಾನೆ. ಒಟ್ಟು 20 ಅಂತಃಕರಣ ಶುದ್ಧಿಗಾಗಿ ಮಾಡಿದ್ಕೊಂಡಾಗ ಇನ್ನು ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಅನ್ನೋದಿಲ್ಲಿ ಹೇಳ್ತಾ ಇಲ್ಲ ಹೇಳ್ತಾನೆ. ಇಲ್ಲಿ ಕ್ಷೇತ್ರ ಕ್ಷೇತ್ರ ವಿವೇಕವನ್ನು ಚೆನ್ನಾಗಿ ನಾವು ತಗೊಳ್ಬೇಕು. ಅದು ತುಂಬಾ
ಪ್ರಮುಖ ಇದು. ಇದಕ್ಕೆ ನಾವು ಹೆಚ್ಚು ಎಷ್ಟು ಚಿಂತನೆ ಮಾಡಿದ್ರೆ ಇದಕ್ಕೆ ಕಡಿಮೆ ಆಗುತ್ತೆ. ಹಾಗೆ ಇದನ್ನ ತಗೊಳ್ಳೋಣ ಅಂತ. ಕ್ಷೇತ್ರ ಸ್ವರೂಪ, ಕ್ಷೇತ್ರ ಶರೀರದ ಸ್ವರೂಪ ಏನು, ಆಮೇಲೆ ಕ್ಷೇತ್ರಜ್ಞನ ಸ್ವರೂಪ ಏನು, ಆಮೇಲೆ ಅದಕ್ಕೆ ಸರಿಯಾಗಿ ತಿಳ್ಕೊಳಕ್ಕೆ ಬೇಕಾದಂತ ಸಾಧನಗಳೇನು ಅನ್ನೋದೆಲ್ಲ ಏನ್ ಹೇಳಿದಾನೆ. ಮೂರಿಂದ ಆರನೇ ಶ್ಲೋಕವರೆಗೂ ಇಲ್ಲಿ ನಮ್ಗೆ ಅವನು ಹೇಳಿದಾನೆ. ನೋಡೋಣ ಏನೇನಿದೆ ಅಂತ ಇಲ್ಲಿ ನೋಡೋಣ. ಇಲ್ಲಿ ಕ್ಷೇತ್ರದ ಸ್ವರೂಪ ಏನು ಅಂತ ತಗೊಂಡಾಗ, ಮಹಾಭೂತ್ಯಾನಹಂಕಾರ ಬುದ್ಧಿರವ್ಯಕ್ತಮೇವ ಚ ಅನ್ನೋದು ಅಲ್ಲಿ ಶುರು ಆಗುತ್ತೆ. ಐದು ಆರು ಅನ್ನೋ ಎರಡು ಇದ್ರಲ್ಲಿ ಏನ್ ಹೇಳಿದಾನೆ ಅಲ್ಲಿಂತ ತಗೊಂಡಾಗ ನೋಡಿ, ಪಂಚಭೂತಗಳು ತಗೋಬೇಕು. ಇಲ್ಲಿ ಪಂಚಭೂತಗಳಿದೆ, ಪಂಚಭೂತಗಳಿಂದ ಆಗಿರೋದು ಪಂಚ ತನ್ಮಾತ್ರೆಗಳು. ಪಂಚಭೂತಗಳು ಯಾವ್ಯಾವುದು, ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ. ಅದರಿಂದ ಬಂದಿರೋದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದೆಲ್ಲ ಸೇರ್ಕೊಂಡು ಇದಕ್ಕೆ ಇಲ್ಲಿ ಹೇಳ್ತಾನೆ. ಇಲ್ಲಿ ಕೇಳಪ್ಪ ನೋಡು, ತಿಳ್ಕೊಬೇಕು ಸಾಧನ ಏನು ಅಂತ ಕೇಳ್ಕೋ. ಅವ್ಯಕ್ತ, ಮಹತ್ತು, ಅಹಂಕಾರ, ಪಂಚಭೂತಗಳು ಎಲ್ಲ ಸರಿ, ಎಂಟು ಬಗೆಯಾಗಿರುವ ಪ್ರಕೃತಿ, ಆಮೇಲೆ ಹನ್ನೊಂದು ಇಂದ್ರಿಯಗಳು, ಐದು ವಿಷಯಗಳು ಸೇರಿ ಆಗಿರುವ ಹದಿನಾರು ಬಗೆಯ ವಿಕೃತಿಯು ಕ್ಷೇತ್ರ ಅಂತ ಅನ್ನಿಸ್ಕೊಳತ್ತೆ. ಅಂದ್ರೆ ಈ ದೇಹ ಕ್ಷೇತ್ರ ಅಂತ ಅನ್ಸ್ಕೊಳತ್ತೆ ಅಂತ ತಗೊಳ್ಳೋಣ. ಆಮೇಲೆ ಇಚ್ಛಾ ನೋಡಿ, ಆರನೇದ್ರಲ್ಲಿ ಹೇಳ್ತಾನೆ, ಇಚ್ಛಾ, ದ್ವೇಷ ಮುಂತಾದ ಅಂತಃಕರಣ ಧರ್ಮಗಳು ಸಹಿತ ಕ್ಷೇತ್ರದಲ್ಲೇನೆ ಅದು ಅಡಕವಾಗಿದೆ. ಯಾಕೆ ಅವನಿಗೇನು ಇಲ್ವೇ ಇಲ್ಲ, ಮಾಯಾ ಸಹಿತವಾಗಿ ಇದ್ರೂ ಸಹಿತನು ಅವನು ಯಾವ್ದಕ್ಕೆ ಇಲ್ಲಿ ಅಂಟ್ಕೊಳ್ದೇ ಇದ್ದಾನೆ ಅನ್ನೋದೇನೆ ಇದು ಬಹಳ ನಮ್ಗೆ ಇದು ಪ್ರಮುಖವಾಗಿರೋದು. ಆಮೇಲೆ ಅದಕ್ಕೆ ಸಾಧನೆಗಳು ಏನು ಅನ್ನೋದನ್ನ ಹೇಳ್ತಾನೆ ಇಲ್ಲಿ, ಏಳರಿಂದ ಹನ್ನೊಂದನೇ ಶ್ಲೋಕದವರೆಗೂ ಹೇಳ್ತಾನೆ ಇಲ್ಲಿ. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯ ಉಪಾಸನ ಶೌಚಂ ಸ್ಥೈರ್ಯ ಮಾತ್ಮಿ ನಿಗ್ರಹ ಅಂತ ಹೇಳಿದ್ದಾರೆ. ಇಂದ್ರಿಯ ಅರ್ಥೇಶು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನಂ ಅಂತ ಹೀಗೆ ಇಲ್ಲೆಲ್ಲ ಕಂಟಿನ್ಯೂ ಕಂಟಿನ್ಯೂ ಹಾಕೊಂಡು ಹೋಗ್ತಾ ಇದೆ. ಅದ್ರಲ್ಲಿ ಏನ್ ಹೇಳ್ತಾನೆ ಅಂತ ನೋಡಿದಾಗ, ಅಮಾನಿತ್ವಂ ಅದಂಬಿತ್ವಂ, ಈ ರೀತಿ ಒಂಬತ್ತು ಜ್ಞಾನಕ್ಕೆ ಸಾಧನೆಗಳು ಇದೆಲ್ಲ ಇದ್ದಾಗ ಮಾತ್ರವೇ ಅವನ ಕ್ಷೇತ್ರಜ್ಞನ ಪರಿಚಯ ನಮ್ಗೆ ಆಗುತ್ತೆ. ಯಾಕಂದ್ರೆ ಕ್ಷೇತ್ರದಲ್ಲಿ ಇದೆಲ್ಲ ಉಲ್ಟ ಆಗಿರುತ್ತೆ, ವಿರುದ್ಧವಾಗಿರುತ್ತೆ. ಇಲ್ಲಿ ಇದಕ್ಕೆ ಇದು ಇಲ್ಲಿ ಜ್ಞಾನ ಸಾಧನೆಗೆ ಇಲ್ಲಿ ಇರ್ತಾ ಇರೋದನ್ನ ಇದನ್ನ ತಿಳ್ಕೊಂಡಾಗ ಮಾತ್ರವೇ ಅಲ್ಲಿ ಕ್ಷೇತ್ರಜ್ಞ ಯಾರು ಅಂತ ತಿಳ್ಕೊಳಕಾಗತ್ತೆ, ಅವ ಕ್ಷೇತ್ರದ ಪರಿಚಯವು ನಮಗಾಗತ್ತೆ. ಹಾಗೆ ಇಲ್ಲಿ ಜ್ಞಾನ ಸಾಧನೆಗೆ ಏಳರಿಂದ ಹನ್ನೆರಡು ಶ್ಲೋಕವರೆಗೂ ಹೇಳಿದ್ದಾರೆ. ಏನೇನು ಹೇಳಿದ್ದಾರೆ ನೋಡೋಣ. ಅಮಾನಿತ್ವಂ, ಹೆಮ್ಮೆಯಿಂದ ಹೆಮ್ಮೆ ಇಲ್ಲದೆ ಇರೋದು. ಅದಂಬಿತ್ವಂ, ಧರ್ಮಿಷ್ಠನಾಗಿರೋದು, ದೊಡ್ಡ ವ್ಯಕ್ತಿ ಅಂತ ತೋರಿಸ್ಕೊಳ್ದೇ ಇರುವುದು. ನೋಡಿ ಯೋಚನೆ ಮಾಡಿ, ನಾವು ಸ್ವಲ್ಪ ಬಂದಿದ ತಕ್ಷಣ ನಾವೆಲ್ಲ ಕಡೆ ಇದು ಮಾಡ್ಕೊಳಕ್ ಹೋಗ್ತೀವಿ. ಯೋಚನೆ ಮಾಡಿ, ಇದೆಲ್ಲ ಅವನನ್ನ ತಿಳ್ಕೊಳಗ ನಮ್ಗೆ ಎಡುತ್ತಿದ್ದೀನಿ. ಯಾಕಂದ್ರೆ ಅವನಲ್ಲಿ ಏನ್ ಇಲ್ವಲ್ಲ, ಅದಕ್ಕೆ ಅವ್ನ ಬೆಲೆನ ಕೊಟ್ಟಿರೋದಲ್ಲ. ಹಾಗೆ ಅಹಿಂಸಾ ಅಂದ್ರೆ ಯಾವುದಕ್ಕೂ ನಾವು ತಂದು ಬೇರೆಯವ್ರು ನೋಯಿಸ್ದೇ ಇರೋದು ಯಾವುದೇ ರೀತಿಯಲ್ಲಿ, ಅದನ್ನ ಅದೊಂದಾಯ್ತು. ಆಮೇಲೆ ಕ್ಷಾಂತಿ, ಕ್ಷಮಾಭಾವ, ತಪ್ಪು ಮಾಡಿದ್ರು ಕೆಲವು ಟೈಮ್ಲಿ ಕ್ಷಮ ಮಾಡುವಂತ ಗುಣಗಳು ಇರುತ್ತೆ, ರುಜುಭಾವ ಅಂತ ಅದಕ್ಕೆ ಹೇಳ್ತೀವಿ. ಆಮೇಲೆ ಆರ್ಜವಂ ಅಂತ ಹೇಳಿದಾಗ ಮನಸ್ಸು, ವಾಣಿಯಲ್ಲಿ ಸರಳತೆ. ಇದನ್ನೆಲ್ಲ ನಾವು ದೊಡ್ಡ ದೊಡ್ಡವರಲ್ಲಿ ನಾವು ನೋಡ್ತೀವಿ, ರಾಮಕೃಷ್ಣರಲ್ಲಾಗ್ಲಿ ಅವರೆಲ್ಲ ನಾವು ನೋಡ್ತೀವಿ, ಸಾಕಷ್ಟು ಜನ ಇದ್ದಾರೆ ನಮಗೆ. ಆಮೇಲೆ ಡಂಬಾಚಾರದಲ್ಲಿ ಅದಕ್ಕೆ ಬಿಡು ಬಿಡು ವಾಹ್ಯದೊಳು ಡಂಬವ, ಮಾನಸದೊಳು ಎಡೆ ಬಿಡದಿರು ಶಂಭುವ ಅಂತೇಳಿ, ಹಾಗೆ ಡಂಬಾಚಾರಕ್ಕೆ ಅವನು ನಮ್ಗೆ ಸಿಗೋದಿಲ್ಲ, ನಮ್ಗೆ ಗೊತ್ತಾಗೋದಿಲ್ಲ ಅನ್ನೋದು. ಆಚಾರ್ಯ ಉಪಾಸನಂ ಅಂತಿದೆ ನೋಡ, ಅದರಲ್ಲೇ ಇದೆ ಗೊತ್ತಾಗುತ್ತೆ. ಗುರುಗಳ ಸೇವೆ ಮಾಡಿದಾಗ, ಮಾನಸಿಕವಾಗಿ ಬೌದ್ಧಿಕವಾಗಿ ನಾವು ಶರಣಾಗತಿ ಆದಾಗ ಅವರೆಲ್ಲರ ಜ್ಞಾನವನ್ನ ತಗೊಳಕ್ಕೆ ನಮ್ಗೆ ಸಹಾಯ ಆಗುತ್ತೆ ಅನ್ನೋದು. ಶೌಚಂ ಅಂತಂದಾಗ ಆಂತರಿಕವಾಗಿಯೂ ಬಾಹ್ಯವಾಗಿಯೂ ನಾವು ಶುದ್ಧಿಯನ್ನೇ ಇರೋದು. ಆತ್ಮವಿನಿಗ್ರಹ, ಮನಸ್ಸು ಬುದ್ಧಿ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಅಲ್ಲಿ ಇಡೋದು, ಇದೆಲ್ಲ ಜ್ಞಾನ ಸಾಧನೆಗಳು. ಹೇಗೆ ನಾವು ಭಕ್ತಿ ಯೋಗದಲ್ಲಿ 36 ಗುಣಗಳನ್ನ ನೋಡಿದ್ವಿ, ನೋಡಿದ್ರೆ ಅದಕ್ಕೂ ಪೂರಕವಾಗಿನೇ ಇದು ಸಾಧನೆಗಳು ಇದೆ ನೋಡಿ, ಹೇಗಿರ್ಬೇಕು ಅಂತ. ನಾವು ಎಷ್ಟು ನಮ್ಮಲ್ಲಿ ನಮ್ಮ ಸರಿಪಡಿಸ್ಕೊಂಡು, ಯಾಕಂದ್ರೆ ಆತ್ಮವಸ್ತುನ ಅಂದ್ರೆ ಒಳಗಿರೋ ಒಂದು ಕ್ಷೇತ್ರಗಳನ್ನ ತಿಳ್ಕೊಳ್ಬೇಕಾದ್ರೆ ಇಷ್ಟೆಲ್ಲ ತಯಾರಿ ಬೇಕಲ್ಲ. ಒಳಗಿದ್ದಾನೆ ಅವನು, ಗೊತ್ತಾಗ್ತಿಲ್ಲ ನಮ್ಗೆ, ಯಾಕೆ ಮಾಯಾ ಸಹಿತವಾಗಿದ್ದಾನೆ. ಅದನ್ನ ಮಾಯಾ ಸಹಿತವಾಗಿದ್ದಾನೆ ಅಂತ ತಿಳ್ಕೊಂಡ್ಮೇಲೆ ಮಾಯಾ ಸಹಿತವ ಮಾಯನ್ನೆಲ್ಲ ತೆಗೆದಾಗ ಅಲ್ಲಿ ಇರೋವನೇನೆ ಪರಮಾತ್ಮ. ಇದನ್ನೆಲ್ಲ ನಾವು ಚೆನ್ನಾಗಿ ತಗೊಳ್ಬೇಕು. ಆಮೇಲೆ ಸ್ಥೈರ್ಯಂ ಅಂತ ಒಂದು ಬಂದು ಇದೆ ಇಲ್ಲಿ. ಇಲ್ಲಿ ಏನು ಅಂದ್ರೆ ಅಂತಃಕರಣದಲ್ಲಿ ಸ್ಥಿರತೆ, ಅಂದ್ರೆ ನಾವು ಯಾವುದನ್ನೇ ಎಷ್ಟೇ ಕಷ್ಟ ಬಂದ್ರು ಆ ಸಾಧನೆ ಮಾರ್ಗದಲ್ಲಿ ಬಿಡದೆ ಮುನ್ನುಗ್ಗೋದಿದೆ ನೋಡಿ, ಅದು ಇರೋದು. ಅದಕ್ಕೇನೆ ಉತ್ತಿಷ್ಟತ ಜಾಗೃತ ಪ್ರಾಪ್ಯ ವರ ನಿಬೋಧತ ಅಂತೇಳಿ ಕಠೋಪನಿಷತ್ತದ ಒಂದು ವಾಕ್ಯ, ಏಳು ಎದ್ದೇಳು ಗುರಿ ಮುಟ್ಟುವರು ನಿಲ್ಲದಿರು. ಆ ಮಕ್ಕಳನ್ನು ನಾವು ಹೇಳ್ಬೇಕು, ಒಂದ್ ಹಿಡಿದ ಮೇಲೆ ಅದನ್ನ ಅದನ್ನೇ ತಪಸ್ಸು ಅಂತ ತಗೋಬೇಕು. ವಿದ್ಯಾ ತುರಾಣಂ ನ ಸುಖಂ ನಿದ್ರಾ ಅನ್ನೋದೆಲ್ಲ ಇರುತ್ತೆ. ಆಗ ಮಕ್ಕಳಲ್ಲಿ ನಾವು ಅದನ್ನ ನಾವು ಹಾಗೆ ಇರ್ಬೇಕು, ನಾವು ಅವ್ರಿಗೆ ಮಾದರಿ ಆಗಿದ್ರೇನೆ ಅವ್ರು ಸಹಿತ ಆಗೋಕ್ ಸಾಧ್ಯ ಆಗುತ್ತೆ. ಈಗ ಸಾಕಷ್ಟು ಅವಕಾಶಗಳೆಲ್ಲ ನಮ್ಗೆ ಸಿಕ್ಕಿದೆ, ನಾವ ಸಣ್ಣವರದಿಗೆಲ್ಲ ಸಿಗ್ತಾ ಇರ್ಲಿಲ್ಲ, ಇವಾಗ ಎಲ್ಲಾನೂ ಸಿಗ್ತಾ ಇದೆ ಹೇಳೋರು. ಆಮೇಲೆ ಅಷ್ಟೂ ಈಗ ಸಾಕು ಆಕರ್ಷಣೆಗಳು ಜಾಸ್ತಿನೂ ಇದೆ, ಅದನ್ನು ಬಹಳ ಕಷ್ಟವೇ ಮಕ್ಕಳನ್ನೆಲ್ಲ ಕಂಟ್ರೋಲ್ ಮಾಡೋದು ಕಷ್ಟ, ಇದೆಲ್ಲ ಮಾಡೋಣ ಅಂತ ಹೇಳ್ತಾ. ಇಂದ್ರಿಯಾರ್ಥೇಶು ವೈರಾಗ್ಯಂ ನೋಡಿ, ಇನ್ನೊಂದು ಹೇಳ ಇನ್ನೊಂದು ಅದು ಹೇಳಿದೆ ನಿಮ್ಗೆ.
ವೈರಾಗ ಅನಹಂಕಾರ ಏವ ಚಂದ್ರ ಇಂದ್ರಿಯ ಅಂದ್ರೆ ಸಮಸ್ತ ಭೋಗಗಳ ಆಸಕ್ತಿ ಇದು ನಮಗೆ ಕಡಿಮೆ ಆಗೋದು ಅಭಾವ ಆಗ್ಬೇಕು ಇಂದ್ರಿಯಗಳನ್ನ ಅದರಿಂದ ನಮಗೆ ಅನಿತ್ಯ ವಸ್ತುಗಳು ನಿತ್ಯ ಅನಿತ್ಯ ವಸ್ತುಗಳು ವಿವೇಕ ಇದ್ದಾಗ ಯಾವುದಕ್ಕೆ ಬೆಲೆ ಕೊಡ್ಬೇಕು ಅನ್ನೋದು ನಾವು ನೋಡ್ತೀವಿ ಆಮೇಲೆ ಇಹಮುತ್ರ ಫಲಭೋಗ ವಿರಾಗ ಅನ್ನೋದು ಇರುತ್ತೆ ಇಲ್ಲಿ ಇಂದ್ರಿಯಾರ್ಥ ವೈರಾಗ ಅಂದ್ರೆ ಇಲ್ಲಿದ್ದ ಮುಂದೆ ಯೋ ಬೇಡಪ್ಪ ಇವಾಗ ಆಮೇಲೆ ಆದ್ರೂ ನೀವು ಒಂದ್ ವೇಳೆ ಸ್ವರ್ಗಲೋಕ ಬೇಕು ಅಂತೇಳ ಪುಣ್ಯ ಆದ್ಮೇಲೆ ಪುನಃ ನಮ್ಮ ಭೂಮಿ ಇಲ್ಲಿಗೆ ನಾವು ಬರಲೇಬೇಕಾಗತ್ತೆ ಅದೊಂದು ಅನಹಂಕಾರ ಅಹಂಕಾರ ಇಲ್ಲದೆ ಇರುವುದು ಅನಹಂಕಾರ ಏವಚ್ಚ ನಿದ್ದೆಯಲ್ಲಿ ನೋಡಿ ಅಹಂಕಾರ ಅನ್ನೋದು ಇರೋದಿಲ್ಲ ನಿದ್ದೆಯಿಂದ ಎದ್ದಿದ ತಕ್ಷಣ ನಮ್ಗೆ ಓ ನಾನು ಯಾರು ಅಂತ ಎಲ್ಲ ಬಂದೆ ಅಲ್ಲಿವರೆಗೆ ಏನ್ ನಾನು ಯಾರು ಅನ್ನೋದೇ ಗೊತ್ತಿರೋದಿಲ್ಲ ನಮ್ಗೆ ನಿದ್ದೆ ಮಾಡ್ಬಿಡ್ತೀವಿ ಗಾಢ ನಿದ್ರೆಯಲ್ಲಿ ಇದ್ದಾಗ ಬೆಳಗ್ಗೆ ಆ ಗಾಢ ನಿದ್ರೆ ಅನ್ನೋದೆ ಅವನೇ ಆ ಸುಪ್ತ ಆಗುತ್ತಾನೆ ಏನು ಗೊತ್ತಾಗೋದಿಲ್ಲ ನಮ್ಗೆ ನಾನು ಯಾರು ಅಂತ ಗೊತ್ತಿಲ್ಲ ಎಲ್ಲಿ ಮಲಗಿದ್ದೀನಿ ಅಂತ ಗೊತ್ತಿಲ್ಲ ಏನು ಅಲ್ಲಿ ನಮ್ಗೆ ಗೊತ್ತಾಗಿಲ್ಲ ಅಂದ್ಮೇಲೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನ್ನೋ ದರ್ಶನಂ ಅಂತೇಳಿ ಇದೆಲ್ಲ ನಮ್ಗೆ ಇರ್ ಗೊತ್ತಾಗ್ಬೇಕು ಜನ್ಮ ಮರಣ ದುಃಖ ಇದು ವ್ಯಾಧಿಗಳ ದುಃಖ ನಮ್ಗೆ ಸ್ವಲ್ಪ ಅನುಭವಿಸಾಗ್ಲೇ ಅದ್ರ ಬೆಲೆ ನಮ್ಗೆ ಗೊತ್ತಾಗುತ್ತೆ ಹಾಗಾದಕ್ಕೆ ಎಷ್ಟು ಅಲ್ಲಿ ಮೇಲಿನ ಮೇಲೆ ಮನಸ್ಸಿಗೆ ತಗೊಂಡು ತಗೊಂಡು ಆ ಮನಸ್ಸ ನಿಯಂತ್ರಣ ಮಾಡೋಕೆ ನಮ್ಗೆ ಅನುಕೂಲ ಆಗುತ್ತೆ ಹಾಗೆ ಎಲ್ಲವೂ ನಮ್ಗೆ ಬೇಕು ಏನು ಬೇಡ ಬೇಡ ಅಂತ ಹೇಳಂಗಿಲ್ಲ ಅದಕ್ಕೆ ಕಷ್ಟವೇ ಕೊಡು ನನಗೆ ಯಾಕೆ ನಿನ್ನ ಯಾವ ಸದಾ ನೆನೆಸ್ತಾ ಇರ್ತೀನಿ ಅಂತ ಹೇಳಲು ಕುಂತಿ ಕೃಷ್ಣನ್ಗೆ ಹಾಗೆ ನಾವು ಅದು ಏನ್ ನಮ್ಮಂತ ನೇಮ್ ದೋಷ ಆ ದೋಷ ಏನಿದೆಯೋ ದರ್ಶನ ಮಾಡ್ಬೋದು ಅಂದ್ರೆ ಗೊತ್ತಾಗ್ತಾ ಇರ್ಬೇಕು ಹಾಗಾಗ ನಮ್ಗೆ ಶರೀರದ ಬಗ್ಗೆ ಏನಾಗುತ್ತೆ ವ್ಯಾಮೋಹನದ್ ಬಿಡುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಹಾಗೆ ಇಲ್ಲಿ ಇದನ್ನಲ್ಲಿ ಹೇಳಿದಾಗ ಆಮೇಲೆ ನೋಡಿ ಆಸಕ್ತಿ ಇನ್ನೊಂದು ಶ್ಲೋಕದಲ್ಲಿ ಒಂಬತ್ತನೇ ಶ್ಲೋಕದಲ್ಲಿ ಆಸಕ್ತಿ ಅನಭಿಶ್ವಂಗ ಅಂತ ಅಲ್ಲಿದೆ ನೋಡಿ ಸಮಚಿತ್ತತೆ ಅನನ್ಯ ಭಕ್ತಿ ಇದೆಲ್ಲ ಬೇಕು ಅಂತ ಅಲ್ಲಿ ಇಷ್ಟಾನಿಷ್ಟೋಪತಿಷು ಅದು ಬೇಕು ಇರ್ಲಿ ಬಿಡದೆ ಇರ್ಲಿ ಅದರಲ್ಲಿ ನಮ್ಗೆ ಅಷ್ಟು ಅದಕ್ಕೆ ಆಸಕ್ತಿ ಇಲ್ಲದೆ ಇರೋದು ಸಮಚಿತ್ತತ್ವಂ ಅಂತ ಹೇಳಿದ್ದಾನೆ ಸದಾ ಸಮಚಿತ್ತದಿಂದ ಇರೋದು ಮನಸ್ಸು ಸಮಾಧಾನವಿದ್ದಾಗ ಆಂತರಿಕ ಸ್ಫೂರ್ತಿನೂ ಜೋರಾಗಿರುತ್ತೆ ಮನಸ್ಸು ಸಮಾಧಾನ ಇಲ್ಲ ಅಂತಂದ್ರೆ ದೇಹವು ಕೇಳಲ್ಲ ಮನಸ್ಸು ಕೇಳಲ್ಲ ಹಾಗಾಗಿ ನಾವು ಏನ್ ಮಾಡ್ಬೇಕು ಯಾವ ಸಮಾಧಾನ ಇಟ್ಕೊಳ್ಳೋದಕ್ಕೆ ಯೋಚನೆನ ನಾವು ಮಾಡ್ತಾ ಇದ್ವಿ ಇದೆಲ್ಲ ಜ್ಞಾನಕ್ಕೆ ಸಾಧನೆಗಳು ಆಮೇಲೆ ಇನ್ನೊಂದು ಹೇಳ್ತಾರೆ ಮೈಚ ಅನನ್ಯ ಯೋಗೇನ ನೋಡಿ ಇದು ತುಂಬಾ ಒಳ್ಳೆಯ ಹತ್ತನೇ ಶ್ಲೋಕ ಮೈಚ ಅನನ್ಯ ಯೋಗೇನ ಭಕ್ತಿ ರವ್ಯಭಿಚಾರ ಅವ್ಯಭಿಚಾರಿಣಿ ಅಂತ ಹೇಳಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಮೈ ಅನನ್ಯ ಯೋಗೇನ ನನ್ನಲ್ಲಿ ಯಾವಾಗ್ಲೂ ನಿನ್ನನ್ನೇ ನೆನ್ಸ್ಕೊಳ್ಳೋದು ಪ್ರತಿಯೊಂದು ಕಾರ್ಯ ಮಾಡೋದು ನೀನೇ ಈ ಕೆಲಸ ಮಾಡ್ತಿರೋದು ನೀನೇ ಮಾಡಿಸ್ತಾ ಇದೆಯಾ ಇಲ್ಲ ನಿನಗೆ ಅರ್ಪಣೆ ಈ ರೀತಿ ಎಲ್ಲ ನಾವು ಅದು ಮಾಡ್ತಾ ಬಂದಾಗ ಅಲ್ಲಿ ಏನಾಗುತ್ತೆ ಅದಕ್ಕೆ ಏನಂತ ಹೇಳ್ತೀವಿ ಅವ್ಯಭಿಚಾರಿಣಿ ಭಕ್ತಿ ಅಂತ ಹೇಳ್ತೀವಿ ಅಂದ್ರೆ ಅಲ್ಲಿ ಯಾವುದು ನಮ್ಮ ನಿಷ್ಠೆ ಅನ್ನೋದೇನತ್ತೆ ಅಲ್ಲಿ ವ್ಯರ್ಥವಾಗೋದೇ ಇಲ್ಲ ಆ ವ್ಯರ್ಥವ ಮಾಡದೇ ಇರೋದೇನೆ ಅವ್ಯಭಿಚಾರಿಣಿ ವ್ಯರ್ಥ ಮಾಡಿದ್ರೆ ವ್ಯಭಿಚಾರಿಣಿ ನಮ್ಮ ಶಕ್ತಿ ಸಾಮರ್ಥ್ಯಗಳೆಲ್ಲ ಇದೆ ಒಳಗಿದ್ಯಾನಲ್ಲ ಜೀವಾತ್ಮ ನಮಗೆ ಒಳಗೆ ತುಂಬಿದ ನೋಡಿ ಅವನ್ನೆಲ್ಲ ಮಾಡ ಆಮೇಲೆ ವಿವಿಕ್ತ ದೇಶ ಸೇವಿತು ಆಗಾಗ ನಾವು ಕೂಲಾಗಿ ಸ್ವಲ್ಪ ಧ್ಯಾನಕ್ಕಾಗ್ಲಿ ಅಲ್ಲ ಏನು ಯಾರು ಜನ ಇಲ್ಲದೆ ಇರೋ ಏಕಾಂತ ಜಾಗದಲ್ಲಿ ಹೋಗಿ ಕೂತ್ಕೊಂಡ್ಲಿ ಸ್ವಲ್ಪ ಹೊತ್ತು ನಾವು ನಮ್ಮ ಮನಸ್ಸನ್ನ ಸರಿಯಾಗಿ ಒಂದು ಕಂಟ್ರೋಲ್ ಬರೆದು ಮಾಡ್ಬೇಕು ಅದಕ್ಕೆ ರಾಮೇಶ್ವರ ಅನ್ಸುತ್ತೆ ಆಗಾಗ ನೀವುಗಳು ಏಕಾಂತ ಪ್ರದೇಶಕ್ಕೆ ಹೋಗಿ ಸ್ವಲ್ಪ ಧ್ಯಾನಗಳನ್ನ ಅಭ್ಯಾಸ ಮಾಡಿ ಯಾಕೆ ಮನಸ್ಸು ಕಂಟ್ರೋಲ್ ಬರುತ್ತೆ ಏಕಾಗ್ರತೆ ಬರುತ್ತೆ ಮಕ್ಕಳು ಅಷ್ಟೇ ಒಂದು 5-10 ನಿಮಿಷ ಕಣ್ಮುಚ್ಚಿ ಸುಮ್ಮನೆ ಕೂತ್ಕೊಳ್ಳೋ ಪ್ರಾಕ್ಟೀಸ್ ಮಾಡಿಸ್ಬೇಕು ಅವಾಗ ಅವು ಕರ್ಕೊಂಡು ಹೋಗ್ಬೇಕು ಯಾವ್ದು ಜಂಜಗಳು ಇದ್ರೋ ಕಡೆ ಕೂತ್ಕೊಂಡು ಧ್ಯಾನ ಮಾಡೋದಾಗ್ಲಿ ನದಿ ತೀರದಲ್ಲೂ ಕಣ್ಮುಚ್ಚಿ ಕೂತ್ಕೊಳ್ಳೋದು ಅವ್ರೇನ್ ಧ್ಯಾನ ಅಂದ್ರೆ ಸುಮ್ಮನೆ ಕಣ್ಮುಚ್ಚಿ ಕೂತ್ಕೊಳ್ಳೋದು ಒಳಗಿರೋ ಪರಮಾತ್ಮ ಅನ್ನ ಧ್ಯಾನ ಮಾಡೋದು ಹಂಗ್ ಮಾಡ್ಕೊಳ್ತಾ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟಾಗ ಏನಾಗುತ್ತೆ ಅಲ್ಲಿ ವ್ಯಕ್ತಿತ್ವ ವಿಕಸನವೂ ಆಗುತ್ತೆ ಅವಾಗ ಏನಾಗುತ್ತೆ ಅದು ಅವನಿಗೆ ಮುಂದೆ ಅವನು ಹೆಚ್ಚು ಅಂತರ್ಮುಖಿ ಆಗೋದು ದೊಡ್ಡ ಬೆಳೀತಾ ಬೆಳೀತಾ ಹೆಚ್ಚು ಅಂತರ್ಮುಖಿಯನಾಗೋದಕ್ಕೆ ಅವನಿಗೆ ಅನುಕೂಲವಾಗುತ್ತೆ ಆಮೇಲೆ ಅವ್ಯಭಿಚಾರಣಿ ಭಕ್ತಿಯನ್ನೋಕ್ಕೆ ಇನ್ನೂ ಸ್ವಲ್ಪ ನೋಡೋಣ ಅವನೇ ಪರಮಾತ್ಮನೇ ನನ್ನ ಸ್ವಾಮಿ ಅಂತ ತಿಳ್ಕೊಂಡ್ಬಿಟ್ಟು ಅಲ್ಲಿ ಸ್ವಾರ್ಥ ಮತ್ತು ಅಭಿಮಾನ ಎರಡು ಬಿಡಬೇಕು ನಾವು ಆಮೇಲೆ ಶ್ರದ್ಧಾ ಭಾವ ಹೀಗಾಗಿ ಪ್ರೇಮದಿಂದ ನಾವು ನಿರಂತರ ಭಗವಂತನ ಚಿಂತನೆ ಮಾಡ್ತಾ ಇದ್ರೆ ಅಲ್ಲಿ ಅವ್ಯಭಿಚಾರಣಿ ಭಕ್ತಿ ಬರುತ್ತೆ ಹೇಗೆ ಮೀರಾಗಿ ಕೃಷ್ಣನ ಮೇಲೆ ಇದ್ದಿದ್ಯಾವುದು ಅವ್ಯಭಿಚಾರಣಿ ಭಕ್ತಿ ಅಲ್ಲಿ ಏನು ಅವನ ಕಾಮನೆಗಳು ಇರಲೇ ಇರಲಿಲ್ಲ ಹಾಗೆ ಚನ್ನಮಲ್ಲಿಕಾರ್ಜುನಲ್ಲಿ ಇದ್ದಿದ್ದಂತ ಅಕ್ಕಮಹಾದೇವಿಲಿ ಇದ್ದಿದ್ದು ಅದೇ ರೀತಿ ಹಾಗಿದ್ದಿಲ್ಲ ಅವ್ಯಭಿಚಾರಣಿ ಭಕ್ತಿ ಅಂತ ನಾವು ತಗೊಳ್ತೀವಿ ಅಂತ ಹೇಳಿದಾಗ ಆಮೇಲೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂತ ಇಲ್ಲಿ ಬಂದಿದೆ ಅಲ್ಲಿ ಅದನ್ನೆಲ್ಲ ತಗೊಂಡಾಗ ಅದನ್ನೆಲ್ಲ ನಾವು ತಗೊಂಡಾಗ ಇಲ್ಲಿ ನಮ್ಗೆ ಇನ್ನೂ ಹೆಚ್ಚು ಅಂದ್ರೆ ಏನು ಅಂತ ಹೇಳಿದಾಗ ನೋಡಿ ಇದೆಲ್ಲ ನಾವು ಇದ್ದಾಗ ಮಾತ್ರವೇ ನಮ್ಗೆ ಆ ತತ್ವಜ್ಞಾನದ ದರ್ಶನವಾಗುತ್ತೆ ಅನ್ನೋದನ್ನ ಶಂಕರ್ ಒಂದ್ ಕಡೆ ಹೇಳ್ತಾರೆ ಅಮಾನಿತ್ವಾದೀನಾಂ ಜ್ಞಾನ ಸಾಧನಾನಾಂ ಭಾವನ ಪರಿಪಾಕ ನಿಮಿತ್ತಂ ತತ್ವಜ್ಞಾನಂ ತಸ್ಯಾರ್ಥ ಮೋಕ್ಷ ಸಂಸಾರ ಉಪರಮಃ ತಸ್ಯ ಆಲೋಚನ ತತ್ವಜ್ಞಾನಾರ್ಥ ದರ್ಶನಂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ಅಮಾನಿತ್ವಾದಿ ಹೇಳಿದ್ರೆ ಎಲ್ಲ ಗುಣಗಳು ಅದನ್ನ ನಾವು ಅದೇ ಜ್ಞಾನ ಸಾಧನೆಗಳು ಅದನ್ನ ಭಾವನೆ ಚೆನ್ನಾಗಿ ಪಕ್ವ ಆಗ್ಬಿಟ್ರೆ ಏನಾಗುತ್ತೆ ಅದು ಉಂಟಾಗ ಒಂದು ತತ್ವಜ್ಞಾನ ಅದರಿಂದ ಏನಾಗುತ್ತೆ ಮೋಕ್ಷ ಪ್ರಾಪ್ತಿ ಮೋಕ್ಷ ಪ್ರಾಪ್ತಿ ಅಂದ್ರೂ ಈ ಜನನ ಮರಣ ಅದರಿಂದ ನಮ್ಗೆ ಬಿಡುಗಡೆ ಉಂಟಾಗುತ್ತೆ ಆಮೇಲೆ ಅದು ಅದನ್ನೇ ಅದಕ್ಕೆ ತಸ್ಯ ಆಲೋಚನೆ ಅದ ಆಲೋಚನೆ ಏನ್ ಹೇಳ್ತೀವಿ ತತ್ವಜ್ಞಾನಾರ್ಥ ದರ್ಶನಂ ಅಂತೇಳಿ ಇಲ್ಲಿ ತುಂಬಾ ಚೆನ್ನಾಗಿ ಅಲ್ಲಿ ಎಲ್ಲ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಹಾಗೆ
ಇದನ್ನೆಲ್ಲ ನಾನು ಇನ್ನು ಇದು ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಇನ್ನೊಂದು ನಾವು ತಗೊಳ್ಬೇಕು, 12-18 ಇದ್ರಲ್ಲಿ ಏನ್ ಹೇಳಿದಾನೆ, ಕ್ಷೇತ್ರಜ್ಞನ ಒಂದು ಪರಮಾರ್ಥ ಸ್ವರೂಪ ಅನ್ನು ಅಲ್ಲಿ ಹೇಳ್ಬಿಟ್ಟಿದ್ದಾನೆ. ಯಾಕೆ ಅವನ ಎಂತ, ಅವನು ನಿತ್ಯ ಬ್ರಹ್ಮ ವಸ್ತು, ಆಮೇಲೆ ಅವನು ಇರೆಯಿಂದಾಗ್ಲಿ ಇಲ್ಲೇ ಇಲ್ಲ ಅಂತಾಗ್ಲಿ, ಆಮೇಲೆ ಅವನು ಇಲ್ಲ ಅವನು ಇದಾನೆ ಇಲ್ದೂ ಇರಾನೆ, ಆಮೇಲೆ ಇಂದ್ರಲ್ಲಿ ಅವನು ಗೋಚರವಾಗುವನಲ್ಲ, ಅವನು ಅವನನ್ನ ಮನಸ್ಸಿಗೂ ಸಹಿತ ನಿಲುಕದೆ ಅಂತ ಒಂದು ವಸ್ತು ಅವನು, ಹಾಗೂ ಎಲ್ಲಾ ಕಡೆ ಇದಾನೆ ಇದ್ರೂ ಸಹಿತ ಅದು ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾನೆ. ಅದು ಇಲ್ಲಿ ಹೇಳ್ತಾನೆ, ಇಲ್ಲಿ ಎಲ್ಲ ವ್ಯಾಪಿಸ್ಕೊಂಡು ಎಲ್ಲಾ ವ್ಯಾಪಾರಗಳು ಮಾಡ್ತಾ ಇದ್ರು ತೋರ್ಪಡಿಸ್ಕೊಳ್ದೇ ಇದ್ದಾನೆ ಅಲ್ಲಿ ಅವನು. ನಮ್ಗೆ ನೋಡಿ ಎಲ್ಲ ನಮ್ಮ ವ್ಯಕ್ತವಾಗೋದೇ ಇಲ್ಲ, ಅವ್ಯಕ್ತವಾಗಿ ಎಲ್ಲವನ್ನು ಮಾಡ್ತಾ ಇದ್ದಾನೆ, ಉಸಿರಾಡಿಸ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ ನೋಡಿ, ಅದೆಲ್ಲ ಅವನೇ ಮಾಡ್ತಾ ಇರೋದು. ಹಾಗೆ ಎಲ್ಲ ಗುಣ ಒಂದು 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 ಪ್ರಾಣಿಗಾದ್ರೂ ಇಲ್ದೇ ಇದ್ದಾನೆ, ಎಲ್ಲಾದ್ರೂ ಅವನು ಇದ್ಕೊಂಡು ಇಲ್ಲ ಎಲ್ಲದ್ರಲ್ಲೂ ಸ್ವರು ಅಗ್ನಿ ಕ್ಷೇತ್ರನ ರೂಪದಲ್ಲಿ ಇದ್ದಾನೆ ಅನ್ನೋದನ್ನ ನಮ್ಗೆ 12-18 ಶ್ಲೋಕದವರೆಗೂ ಅಲ್ಲಿ ತಿಳಿಸ್ತಾ ಇದೆ. ಆಮೇಲೆ ಎಲ್ಲೋ ದೂರದಲ್ಲಿ ಇದಾನೆ ಅನ್ನೋರು ದೂರ, ಹತ್ತಿರದಲ್ಲಿ ಇದಾನೆ ಅನ್ನೋ ಹತ್ತಿರ, ಯಾಕೆ ದೂರ ಎಲ್ಲೂ ಇಲ್ಲ. ಎಲ್ಲಿ ಅರಸುವೆ ನೀನು, ಓ ನನ್ನ ಕಿಂಕರನೆ, ನಿನ್ನ ಬಳಿಯೇ ನಾನು ವಾಸಿಸಿರುವೆ. ತಿಳ್ಕೊಳ್ಳಿ, ಶ್ರದ್ಧೆ ಎಲ್ಲಿರುವುದೋ ಅಲ್ಲಿ ದೊರೆಯುವೆ ನಾನು. ಶ್ರದ್ಧಾವಾನ್ ಲಭತೆ ಜ್ಞಾನಂ, ಇದೆಲ್ಲ ಮನ್ಸಿಗೆ ನಾವು ತಗೊಳ್ಳೇಬೇಕು ಚೆನ್ನಾಗಿ ತಗೊಂಡಾಗ. ಯಾಕೆಂದ್ರೆ ನಾವು ದೂರ ಇದ್ದಾನೆ ಅಂದ್ರೆ ದೂರ, ಹತ್ರ ಅಂದ್ರೆ ಹತ್ರ, ಅದಕ್ಕೆ ನಾವು ಇದನ್ನ ತಗೊಳ್ಬೇಕು ಅಂತೇಳಿ 18ನೇ ಶ್ಲೋಕದಲ್ಲಿ ಹೇಳ್ತಾನೆ. ಕ್ಷೇತ್ರ ಜ್ಞಾನ ಸಾಧನ ಜ್ಞೇಯ, ಜ್ಞೇಯ ಅಂದ್ರೆ ಪರಮಾತ್ಮನ ಅರ್ಥ ಮಾಡ್ಕೊಳ್ಳೋದು, ಜ್ಞಾನ ಸಾಧನೆ ಯಾವ್ದು ಅನ್ನೋದಂತೆಲ್ಲ ನೋಡಿದ್ವಿ, ಹಾಗೆ ಕ್ಷೇತ್ರ ಅನ್ನೋದು ಏನು ಅಂತ ಗೊತ್ತಾಯ್ತು. ಈ ಮೂರನ್ನ ನಾ ಸಂಕ್ಷಿಪ್ತವಾಗಿ ನೀನ್ ತಿಳಿದೀನಪ್ಪ, ಇನ್ನು ನೀನು ಇದೆಲ್ಲ ಪೂರ್ತಿ ತಿಳ್ಕೊಂಡಾಗ ನನ್ನ ಸ್ವರೂಪವನ್ನು ನೀನ್ ಪಡೀತೆ, ಇನ್ನೇನು ಯೋಚನೆ ಇಲ್ಲ ನಿನ್ಗೆ ಅಂತ ಹೇಳ್ಬಿಡ್ತಾನೆ. ಆಮೇಲೆ 19-23 ಪ್ರಕೃತಿ ಪುರುಷ ಅಥವಾ ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ ಅವರೆರಡೂ ಅವರಿಂದಾನೇ ಉತ್ಪತ್ತಿ ಆಗ್ತಾ ಇರೋದು, ಮಾಯೆಯಿಂದಾನೇ ಸೃಷ್ಟಿ ಸ್ಥಿತಿ ಲಯ ಆಗ್ತಾ ಇರೋದು. ಯೋಚನೆ ಮಾಡಿ, ಪರಮಾತ್ಮನೇ ಮಾಯೆಯಾಗಿ ಜೀವಾತ್ಮನಾಗಿದ್ದಾನೆ ಇರ್ತಾನೆ. ಹಾಗದೆ ಜೀವಾತ್ಮನಿಗೆ ಅವನಿಗೆ ಹಾಗದೆ ಎಲ್ಲ ಅವನಿಗೆ ಮಾಯೆಯಿಂದ ಅವನೆಲ್ಲ ಕೆಲಸ ಮಾಡಕ್ ಇಲ್ಲ, ಪರಮಾತ್ಮನ ಅಧೀನದಲ್ಲೇ ಅವನಿದ್ದಾನೆ. ತಗೋಬೇಕು ಅದನ್ನ ಮನಸ್ಸನ್ನ ಚೆನ್ನಾಗಿ ತಗೋಬೇಕು. ಹಾಗಾಗಿ ಎಲ್ಲವೂ ಅವನಿಂದಾನೆ ಆಗತ್ತೆ, ಎಲ್ಲೂ ಪುಷ್ಟಿ ಅಂದ್ರೆ ಏನೇನು ಈ ತರ ತಿಳ್ಕೊಂಡು ಅವನಿಗೆ ಆ ಜ್ಞಾನಿಗೆ ಪುನರ್ಜನ್ಮ ಅಂದ್ರೆ ಬೇರೆ ಕ್ಷೇತ್ರಜ್ಞ ಯಾರು, ಕ್ಷೇತ್ರ ಯಾರು, ಜಗತ್ ಯಾವ, ಹೀಗೆಲ್ಲ ನಾವು ಸರಿಯಾಗಿ ತಿಳ್ಕೊಂಡಾಗ ಪುನರ್ಜನ್ಮ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ ಅನ್ನೋದು ಹೇಳ್ತಾನೆ. ಇಲ್ಲಿ 24-35 ಸಾಕ್ಷಾತ್ಕಾರ ಮಾಡ್ಕೊಂಡವರು ನೋಡಿ, ಸಾಂಖ್ಯಯೋಗವನ್ನಾದ್ರೂ ಮಾಡ್ಕೋಬಹುದು, ಆಮೇಲೆ ಕರ್ಮಯೋಗ ತಗೊಳ್ತಾರೆ, ಕೆಲವು ಜ್ಞಾನ ಮಾರ್ಗ ತಗೊಳ್ತಾರೆ, ಯಾವ್ದ್ರಲ್ಲಾದ್ರೂ ಹೋಗಿ ಎಲ್ಲಾವುದು ಗುರಿ ಮಾತ್ರ ಸೇರೋದು ಅಲ್ಲಿಗೆನೆ. ಹೇಗೆ ಸಾಗರಕ್ಕೆ ಒಂದೇ ಸಾಗರ ಇದ್ರದ್ದು ಎಲ್ಲಾ ನದಿಗಳು ಹೋಗಿ ಅಲ್ಲೆಲ್ಲ ಹೋಗಿ ಸೇರ್ಕೊಂಡ್ಬಿಡ್ತು, ಹಾಗೆಲ್ಲೂ ಅಲ್ಲಿ ಸೇರ್ಕೊಳಕ್ಕೆ ಅವಕಾಶ ಇದೆ ಅನ್ನೋದನ್ನ ಅಲ್ಲಿ ಇರ್ತಾನೆ. ಆಮೇಲೆ 26-30 ನೋಡಿ, ಜನ್ಮ ಸಂಸಾರಕ್ಕೆ ಕಾರಣವಾಗಿದ್ದು ಯಾವುದು, ಕ್ಷೇತ್ರ ಕ್ಷೇತ್ರಜ್ಞ. ಯೋಚನೆ ಮಾಡಿ, ಅದು ಕ್ಷೇತ್ರಜ್ಞ ಕ್ಷೇತ್ರ ಯಾಕೆ ಕರ್ಮಫಲದ ಆತ ಅಂತ ಹೇಳಿದ್ವಿ, ಆತ್ಮ ಆತ್ಮಾನವರ ತಿತಂಬಿದ್ದಿ ಅಂತ ಹೇಳಿದ್ವಿ ನೋಡಿ, ಕರ್ಮಫಲಕ್ಕೆ ಅನುಸಾರವಾಗಿ ಅವನು ಅಲ್ಲಿ ಇವಾಗ ಕ್ಷೇತ್ರಜ್ಞನಾಗಿದ್ದಾನೆ, ಅದಕ್ಕೊಂದು ಬೇಕು ಜಾಗ ಬೇಕು, ಅದು ಕ್ಷೇತ್ರ. ಹಾಗೆ ಇಲ್ಲಿ ನಿಜವಾಗಿ ಅವನು ಅವಿನಾಶಿ ಅಂತ ತಿಳ್ಕೊಂಡವನೆ ಜ್ಞಾನಿ. ಯೋಚನೆ ಮಾಡಿ, ಮಾಯ ಸಹಿತ ಆಗಿದ್ದಾನೆ, ಮಾಯ ತೆಗೆದಾಗ ಅವನು ಪರಬ್ರಹ್ಮ ಶುದ್ಧ ಚೈತನ್ಯ ವಸ್ತು, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಂತ ಹೇಳಿ ಎಲ್ಲಾನು ಹಿಂದಿನ ಅಧ್ಯಾಯದೆಲ್ಲ ನಾವೆಲ್ಲ ನೋಡ್ಕೊಂಡು ಬಂದ್ಬಿಟ್ಟಿದೀವಿ. ಆಗ ಅದನ್ನ ತಿಳ್ಕೊಳ್ಳೇಬೇಕು. ಹಾಗೆ ಹಿಂಗ್ ತಗೊಂಡಾಗ ಅವನ ಎಲ್ಲಾ ಕ್ಷೇತ್ರದಲ್ಲೂ ಅವನ ಇದಾನೆ ಅಂತ ತಿಳ್ಕೊಂಡಾಗ ಯಾರನ್ನು ಅಜ್ಞಾನದಿಂದ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗೋದಿಲ್ಲ. ಯೋಚನೆ ಮಾಡಿ, ಇವಾಗ ಯಾತಕ್ಕೆ ಆಗ್ತಾ ಇದೆ, ನಮ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲದೇ ಇರೋದಕ್ಕೆ ಅದೆಲ್ಲ ಆಗ್ತಾ ಇರೋದು. ಹಾಗೆ ಯೋಚನೆ ಮಾಡಿ, ಹಂಗ್ ಮಾಡ್ಕೊಳಂಗಿಲ್ಲ ಅಂತ ಅದನ್ನೇ ಅವನ್ ಪರಮ ಎಲ್ಲಾನು ಪ್ರಕೃತಿಯ ಎಲ್ಲ ಕರ್ಮಗಳನ್ನ ಮಾಡ್ತಾ ಇದ್ದಾನೆ. ಆಮೇಲೆ ಇದನ್ನ ಮಾಡಿಸ್ತಾ ಇರೋನು ಯಾರು ಅಂದ್ರೆ ಪರಮಾತ್ಮನೇ ಅಂತ ನಾವು ಮಾಯ ಸಹಿತನಾಗಿದ್ದಾನೆ ಅಂತೆಲ್ಲ ತಿಳ್ಕೊಂಡಾಗ ಅಲ್ಲಿ ಏನು ತೊಂದರೆಗಳಲ್ಲಿ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದ್ದಾನೆ. ಆಮೇಲೆ 31-33 ಅದ್ರ ತುಂಬಾ ಚೆನ್ನಾಗಿದೆ, ನೀವೇ ಎಲ್ಲ ನೋಡ್ಕೋಬೋದು, ತುಂಬಾ ದೊಡ್ಡದಿದು. ಹಾಗೆ ಆಕಾಶನ ಇದಕ್ ಕೊಟ್ಟಿದ್ದಾರೆ, ಉದಾಹರಣೆ ಎಲ್ಲ ಕೊಟ್ಟಿದ್ದಾನೆ. ಯಾಕೆಂದ್ರೆ ಅವನು ನಿರ್ಗುಣ ಆಗಿರೋದನ್ನ ನಾಶರಹಿತನಾಗಿದ್ದಾನೆ, ಒಳಗಿರೋ ಜೀವಾತ್ಮ ಅರ್ಥ ಮಾಡ್ಕೊಳ್ಳಿ. ಮಾಯ ಸಹಿತನಾಗಿದ್ದಾನೆ, ಆಯ ಮಾಯರಹಿತನು ಅವನೇ. ಯೋಚನೆ ಮಾಡಿ, ಮಾಯಾ ರಹಿತನಾದಾಗ ಪರಮಾತ್ಮ ಅಂತ ಅನ್ನಿಸ್ಕೊಳ್ತಾನೆ, ಮಾಯಾ ಸಹಿತನಾಗಿದ್ದಾಗ ಜೀವಾತ್ಮ ಅನ್ನಿಸ್ಕೊಳ್ತಾನೆ. ಹಾಗೆ ಎರಡೂ ಒಂದೇನೆ, ಜೀವಾತ್ಮ ಪರಮಾತ್ಮ ಎರಡೂ ಒಂದೇನೆ, ಅದಿಲ್ಲದೆ ಇದಿಲ್ಲ, ಇದಿಲ್ಲದೆ ಅದಿಲ್ಲ. ಯೋಚನೆ ಮಾಡ್ಬೇಕು. ಹಾಗಾಗಿ ಅವನು ಎಲ್ಲ ಮಾಡಿ ಎಲ್ಲ ಕರ್ಮ ಎಲ್ಲ ಶರೀರದಲ್ಲಿ ಎಲ್ಲ ಕರ್ಮ ಮಾಡ್ತಾ ಇದ್ರು ಸಹಿತನೋ ಯಾವ್ದಕ್ಕೊಂದು ಕರ್ಮ ಫಲದ ಅಂಟು ಅವನಿಗಿರಲ್ಲ. ಯಾವ್ದಕ್ಕೆ? ಜೀವಾತ್ಮನಿಗಿರೋದಿಲ್ಲ. ಯೋಚನೆ ಮಾಡ್ಬೇಕು, ಇಲ್ಲಿ ಯೋಚನೆ ಮಾಡ್ಬೇಕು. ಆಕಾಶ ಎಲ್ಲೆಲ್ಲಿ ಇರುತ್ತಿದ್ರು ಸಹಿತನೋ, ಸೂಕ್ಷ್ಮವಾಗಿದ್ರು ಸಹಿತನೋ, ಸ್ಥೂಲ ವಸ್ತುಗಳು ಅಂಟು ಅದಕ್ಕೆ ಏನು ತಟ್ಟೋದಿಲ್ಲ ಅನ್ನೋದನ್ನ ಹೇಗೆ ಆಕಾಶ ನೋಡಿ ಇಲ್ಲಿ ಯಥಾ 32ನೇ ಶ್ಲೋಕದಲ್ಲಿ ಹೇಳಿದ್ರೆ ಅದನ್ನ ತಗೊಳ್ಬೇಕು. ಚೆನ್ನಾಗಿ ಮಾಡ್ಕೊಂಡಾಗ ಎಲ್ಲಾ ಕ್ಷೇತ್ರಗಳನ್ನ ಬೆಳಗ್ತಾ ಇದ್ದಾನೆ, ಯಾವ್ದು ಲೇಪ ಇಲ್ಲಿ ಅವನಿಗೆ ಇಲ್ಲ. ಹೀಗೆ ಕ್ಷೇತ್ರಕ್ಕೂ ಕ್ಷೇತ್ರಜ್ಞೆಗೂ ಇರುವಂತ ತಾರತಮ್ಯನ ಕಂಡುಕೊಂಡು ಎಲ್ಲಾ ಭೂತಗಳಲ್ಲಿನೂ ಲಯಗೊಳಿಸಿ ಎಲ್ಲವನು ಹಾಗೆ ಎಲ್ಲಾ ಕಡೆ ಯಾವ ರೀತಿ ನಾವು ನೋಡ್ಬೇಕು ಅನ್ನೋ ತಿಳ್ಕೊಳ್ತಾನೋ ಅವನು ಏನಿರುತ್ತೆ ಪರಬ್ರಹ್ಮವನ್ನೇ ಸೇರ್ತಾನೆ ಅನ್ನೋದು ಸಂಕ್ಷಿಪ್ತವಾಗಿ ಇರೋದು.
ಅದಕ್ಕೆ ಅದಕ್ಕೆ ಹರಿಮಿಡಿನಲ್ಲೂ ಇದೆ ಕ್ಷೀಣೆ ಚಿತ್ತೆ ಭಾದ್ರಿಶಿ ರಶ್ಮಿತಿ ವಿಜೂರಿಯಮ್ ಅಂತೇಳಿ ತಮ್ ಸಂಸಾರ ಧ್ವಾಂತ ವಿನಾಶಂ ಹರಿಮೇಡೆ ಅಂತೇಳಿ ಹಾಗೆ ಆತ್ಮದ ಅನುಭವ ಸಿದ್ಧಿಸ್ಬೇಕಾದ್ರೆ ನಮ್ಗೆ ಚಿತ್ತದಲ್ಲಿ ಅನಾತ್ಮ ವಿಷಯಗಳು ನಾಶವಾಗ್ಬೇಕು ಅನ್ನೋದೆಲ್ಲ ತುಂಬಾ ಚೆನ್ನಾಗಿ ಅಲ್ಲೂ ಹೇಳಿದ್ದಾರೆ. ಸಾಕಷ್ಟು ಪೂರ್ವಕವಾಗಿ ಸಾಕಷ್ಟು ಗ್ರಂಥಗಳಿದೆ, ಇದನ್ನೆಲ್ಲ ನಾವು ಓದ್ಬೋದು ಅಂತ ಹೇಳ್ತಾ ಇಲ್ಲಿಗೆ ನನ್ನ ಒಂದು ಚಿಂತನೆಯನ್ನ ಗುರುಗಳ ಪಾದಾರವಿಂದಕ್ಕೆ ಸಲ್ಲಿಸ್ತಾ ವಿರಾಮ ಹೇಳ್ತಾ ಇದ್ದೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು. ನಮಗೆಲ್ಲ ಮತ್ತಷ್ಟು ಗೀತೆಯ ಅಮೃತ ಬಿಂದುಗಳು ಸಿಕ್ತಲ್ವಾ, ಅದರ ಜೊತೆಗೆ ಗೀತೆಯ ಮಹತ್ವವನ್ನು ತಿಳ್ಕೊಂಡ್ವಿ, ಗೀತಾ ಪಠಣ ಕೂಡ ಆಯಿತು. ಇದೆಲ್ಲವನ್ನು ನೆರವೇರಿಸಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು. ಕೆಲವು ಸೂಚನೆಗಳು, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಗೂಗಲ್ ಫಾರ್ಮ್ ಲಿಂಕ್ ಇದೆ, ಎಲ್ಲರೂ ನಿಮ್ಮ ನಿರ್ಣಯವನ್ನು ಸೂಚಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನೀ, ದೇಶೋಯಂ ಕ್ಷೋಭರಹಿತಃ, ಸಜ್ಜನಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿಃ. ಮತ್ತೆ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.